ಯಾವ ರೀತಿ ಕಾಣಿಸ್ಕೊಳ್ಳುತ್ತೆ ಈ ಥೈರಾಯ್ಡ್ ಸಮಸ್ಯೆ ಯಾವ ಏಜ್ ನಲ್ಲಿ ಬರುತ್ತೆ ಥೈರಾಯ್ಡ್ ಒಂದ್ ಸಲ ಬಂತು ಅಂತಂದ್ರೆ ಪ್ರತಿನಿತ್ಯ ಮಾತ್ರೆ ಸೇವನೆ ಮಾಡಬೇಕಾಗುತ್ತೆ ಇನ್ ಕೇಸ್ ಊಟ ತಿಂಡಿ ಬಿಟ್ಟರೂ ಪರವಾಗಿಲ್ಲ ಪ್ರತಿನಿತ್ಯ ಮಾತ್ರೆ ತಗೊಳ್ಬೇಕು ಅಂತ ಸಜೆಷನ್ ಅದನ್ನ ಫಾಲೋ ಮಾಡ್ತಾ ಇರ್ತಾರೆ ಆದ್ರೆ ಹೋಮಿಯೋಪತಿ ನಲ್ಲಿ ಈ ಒಂದು ಥೈರಾಯ್ಡ್ ಸಮಸ್ಯೆಗೆ ಯಾವ ರೀತಿಯಾಗಿರುವಂತ ಚಿಕಿತ್ಸೆ ಇದೆ ಇನ್ ಕೇಸ್ ಥೈರಾಯ್ಡ್ ನ ಕರೆಕ್ಟ್ ಆಗಿ ಟ್ರೀಟ್ ಮಾಡಲಿಲ್ಲ ಅಂತಂದ್ರೆ ಯಾವೆಲ್ಲ ಕಾಂಪ್ಲಿಕೇಷನ್ಸ್ ಗೆ ಒಳಗಾಗಬೇಕಾಗುತ್ತೆ ಥೈರಾಯ್ಡ್ ಪೇಷಂಟ್ಸ್ ನ ಫುಡ್ ಆಗಿರಬಹುದು ಡಯಟ್ ಫಿಸಿಕಲ್ ಆಕ್ಟಿವಿಟೀಸ್ ಇದನ್ನ ಯಾವ ರೀತಿ ಮೇಂಟೈನ್ ಮಾಡಬೇಕಾಗುತ್ತೆ ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ತಿಳಿಸ್ಕೊಡೋದಕ್ಕೆ ಡಾಕ್ಟರ್ ಸ್ವಪ್ನಾಲಿ ಅವರು ನಮ್ಮೊಟ್ಟಿಗೆ ಇದ್ದಾರೆ ಡಾಕ್ಟರ್ ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ನಮಸ್ಕಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಥ್ಯಾಂಕ್ ಯು ಸೋ ಮೊದಲನೇದಾಗಿ ತಿಳಿಸ್ಕೊಡಿ ಡಾಕ್ಟರ್ ಥೈರಾಯ್ಡ್ ಅಂತ ಅಂದ್ರೆ ಏನು ಯಾವ ರೀತಿ ಡಿಫೈನ್ ಮಾಡ್ತೀರಾ ಥೈರಾಯ್ಡ್ ಏನು ಅಂತಾನೆ ಗೊತ್ತಿರೋದಿಲ್ಲ ಸೋ ಡೈಲಿ ಮಾತ್ರೆ ತಗೊಳ್ತಾ ಇರ್ತಾರೆ ಏನ್ ಬದಲಾವಣೆಗಳಾಗುತ್ತೆ ದೇಹದಲ್ಲಿ ಥೈರಾಯ್ಡ್ ಬಂದಿದೆ ಅಂದ್ರೆ ಸೊ ಖಂಡಿತ ಥೈರಾಯ್ಡ್ ಅನ್ನೋದು ಎಷ್ಟೋ ಜನ ಪೇಷಂಟ್ಸ್ ಗೆ ಗೊತ್ತಿರೋದಿಲ್ಲ ನೀವು ಹೇಳಿರೋ ಪ್ರಕಾರ ಯಾಕಂತಂದ್ರೆ ಮೆಡಿಕೇಷನ್ಸ್ ತಗೊಂತಾ ಇರ್ತಾರೆ 10 ವರ್ಷದಿಂದ ತಗೊಂತಾ ಇರ್ತಾರೆ 20 ಇಯರ್ಸ್ ಇಂದನೂ ತಗೊಂತಾ ಇರ್ತಾರೆ ಬಟ್ ಆದ್ರೆ ಥೈರಾಯ್ಡ್ ಅಂದ್ರೆ ಏನು ಥೈರಾಯ್ಡ್ ಮೆಡಿಕೇಷನ್ಸ್ ತಗೊಳ್ಳದೇ ಇದ್ರೆ ಏನು ತೊಂದರೆಗಳಾಗುತ್ತೆ ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಹೋದ್ರೆ ಯಾವ ತರದ ಕಾಂಪ್ಲಿಕೇಷನ್ಸ್ ಗಳನ್ನು ಬೆಳಿತಾ ಹೋಗುತ್ತೆ ಸೊ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು ಖಂಡಿತ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಬಹುದು ಬಿಕಾಸ್ ಇಲ್ಲಿ ನೋಡಿ ಥೈರಾಯ್ಡ್ ಅನ್ನೋದು ಮೇನ್ ಆಗಿ ಒಂದು ಮೆಟಾಬಾಲಿಕ್ ಡಿಸೀಸಸ್ ಅಥವಾ ಹಾರ್ಮೋನ್ ಡಿಸೀಸಸ್ ಅಥವಾ ಎಂಡೋಕ್ರೈನ್ ಡಿಸೀಸ್ ಅಂತಾನೂ ಕೂಡ ನಾವು ಹೇಳಬಹುದು ಸೋ ನಮ್ಮ ಬಾಡಿನಲ್ಲಿ ಎಲ್ಲಕ್ಕಿಂತ ಒಂದು ದೊಡ್ಡದಾದ ಗ್ಲ್ಯಾಂಡ್ ಅಂದ್ರೆ ಎಂಡೋಕ್ರೈನ್ ಗ್ಲ್ಯಾಂಡ್ ಅಂದ್ರೆ ಈ ಥೈರಾಯ್ಡ್ ಗ್ರಂಥಿ ಅಂತ ನಾವು ಕರೀತೀವಿ ಸೋ ಈ ಥೈರಾಯ್ಡ್ ಗ್ರಂಥಿಯಿಂದ T3 T4 TSH ಅನ್ನೋ ಹಾರ್ಮೋನ್ ಸೆಕ್ರೆಷನ್ ಆಗ್ತಾ ಇರುತ್ತೆ ಸೋ ಈ T3 T4 TSH ಹಾರ್ಮೋನ್ಸ್ ನ ಅವಶ್ಯಕತೆ ಸೋ ನಮ್ಮ ಬಾಡಿಗೆ ಆಗಬಹುದು ಅಥವಾ ನಮ್ಮ ದೇಹದಲ್ಲಿರುವಂತ ಅಂಗಗಳಿಗೆ ಆಗಬಹುದು ನಮ್ಮ ಬಾಡಿ ಫಂಕ್ಷನ್ಸ್ ಗಳು ಡೇ ಬೈ ಡೇ ರೆಗ್ಯುಲೇಟ್ ಆಗ್ತಾ ಇರಬೇಕು ನ್ಯಾಚುರಲ್ ಆಗ್ತಾ ಇರುವಂತ ಫಂಕ್ಷನ್ಸ್ ಗಳಲ್ಲಿ ಡಿಸ್ಟರ್ಬೆನ್ಸ್ ಆಗಬಾರದು ಅಂದ್ರೆ ಸೋ ಈ T3 T4 TSH ಹಾರ್ಮೋನ್ಸ್ ನ ಅವಶ್ಯಕತೆ ನಮಗೆ ತುಂಬಾ ಇರುತ್ತೆ ಸೊ ಯಾವಾಗ ಈ T3 T4 TSH ಹಾರ್ಮೋನ್ಸ್ ನಲ್ಲಿ ವ್ಯತ್ಯಾಸ ಕಾಣಿಸ್ಕೊಳ್ಳುತ್ತೋ ಅಂದ್ರೆ ಮೇನ್ ಆಗಿ T3 T4 TSH ಹಾರ್ಮೋನ್ಸ್ ನಮ್ಮ ಬಾಡಿಗೆ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ಆಗಿ ಸೀಕ್ರೆಷನ್ ಆದ್ರೂ ತೊಂದರೆ ಆಗುತ್ತೆ ಸೊ ಅದಕ್ಕಿಂತ ಕಂಪ್ಲೀಟ್ಲಿ ಲೆಸ್ ಆಗಿ ಸೀಕ್ರೆಷನ್ ಆದ್ರೂ ಕೂಡ ತೊಂದರೆಗಳು ಉಂಟಾಗುತ್ತೆ ಸೊ ಇಂಥ ಒಂದು ಸಮಸ್ಯೆಗಳನ್ನ ಯಾವಾಗ ಉಂಟಾಗುತ್ತೆ ಈ ಥೈರಾಯ್ಡ್ ಹಾರ್ಮೋನ್ಸ್ ಇಂದ ಉಂಟಾಗ್ತಾ ಇರುವಂತ ಇಂಬ್ಯಾಲೆನ್ಸ್ ಅಂತ ಹೇಳ್ಬೋದು ಅಂದ್ರೆ ಮೇನ್ ಆಗಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತ ಕೂಡ ನಾವು ಹೇಳ್ತಾ ಬರ್ತೀವಿ ಸೊ ಅದಕ್ಕೆ ನಾವು ಥೈರಾಯ್ಡ್ ಸಮಸ್ಯೆಗಳು ಅಂತ ಕೂಡ ನಾವು ಹೇಳ್ಬೋದು ಸಿ ಇವಾಗ ನಾನು ಹೇಳಿದೆ T3 T4 TSH ಹಾರ್ಮೋನ್ಸ್ ಸೊ ಇದು ಯಾವಾಗ ಹೆಚ್ಚಾಗುತ್ತೆ ಸೊ ಯಾವಾಗ ಕಡಿಮೆ ಆಗುತ್ತೆ ಸೊ ಅದನ್ನು ಕೂಡ ಅರ್ಥ ಮಾಡ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಸ್ಪೆಷಲಿ ನಾವು ನೋಡುವಂತದ್ದು ಹೈಪೋಥೈರಾಯ್ಡಿಸಮ್ ಮತ್ತೆ ಹೈಪರ್ ಥೈರಾಯ್ಡಿಸಮ್ ಅಂತ ನಾವು ಕಾಮನ್ ಆಗಿ ನೋಡ್ತಾ ಬರ್ತೀವಿ ಸೊ ಈ ಹೈಪೋಥೈರಾಯ್ಡಿಸಮ್ ಅಥವಾ ಹೈಪರ್ ಥೈರಾಯ್ಡಿಸಮ್ ಅಲ್ಲಿ ಕಾಮನ್ ಆಗಿ ನಾವು ನೋಡುವಂತದ್ದು ಅಂದ್ರೆ ಸೊ ಮಕ್ಕಳರಿಂದ ವಯಸ್ಕರಲ್ಲೂ ಕಾಮನ್ ಆಗಿ ಅಥವಾ ಜಾಸ್ತಿಯಾಗಿ ಸಂಖ್ಯೆಗಳಲ್ಲಿ ನಾವು ನೋಡೋದಾದ್ರೆ ಹೈಪೋಥೈರಾಯ್ಡಿಸಮ್ ಅನ್ನ ನಾವು ಜಾಸ್ತಿ ನೋಡ್ತಾ ಬರ್ತೀವಿ ಸೊ ಥೈರಾಯ್ಡ್ ಅಂದ್ರೆ ನಾನು ಹೇಳಿದೆ ಸೊ ಥೈರಾಯ್ಡ್ ಗ್ರಂಥಿಯಿಂದ ಉಂಟಾಗ್ತಾ ಇರುವಂತ ಈ ಯಾವಾಗ T3 T4 TSH ಹಾರ್ಮೋನ್ಸ್ ನಲ್ಲಿ ಏರುಪೇರ್ ಆಗುತ್ತೋ ಇಂಬ್ಯಾಲೆನ್ಸ್ ಆಗುತ್ತೋ ಅವಾಗ ಥೈರಾಯ್ಡ್ ರಿಲೇಟೆಡ್ ಡಿಸೀಸಸ್ ಗಳನ್ನ ನಾವು ನೋಡ್ತಾ ಬರ್ತೀವಿ ಸೊ ಹೈಪೋಥೈರಾಯ್ಡಿಸಮ್ ಅಂದ್ರೆ ಸೊ ಮೇನ್ ಆಗಿ ನಮ್ಮ ಬಾಡಿಗೆ ಎಷ್ಟು ಬೇಕಾಗುತ್ತೆ ಈ T3 T4 TSH ಹಾರ್ಮೋನ್ಸ್ ಎಷ್ಟು ಬೇಕಾಗುತ್ತೆ ಸೊ ಅದು ಬಾಡಿಗೆ ದೊರಕದೇ ಇದ್ದಾಗ ಅಥವಾ ಎಷ್ಟು ಬೇಕಾಗುತ್ತೆ ಅಷ್ಟು ಹಾರ್ಮೋನ್ಸ್ ನಲ್ಲಿ ಕಡಿಮೆ ಆಗಿ ಉತ್ಪತ್ತಿಯಾದಾಗ ಅಂತ ಒಂದು ಸಂದರ್ಭದಲ್ಲಿ ನಾವು ಅದನ್ನ ಹೈಪೋಥೈರಾಯ್ಡಿಸಮ್ ಅಂತ ಕರಿಬಹುದು ಇನ್ನು ಹೈಪರ್ ಥೈರಾಯ್ಡಿಸಮ್ ಅಂತಂದ್ರೆ ಸೊ ನಮ್ಮ ಬಾಡಿಗೆ ಎಷ್ಟು ಬೇಕಾಗುತ್ತೆ T3 T4 TSH ಹಾರ್ಮೋನ್ಸ್ ನ ಪ್ರಮಾಣ ಸೊ ಅತಿಯಾಗಿ ಸೀಕ್ರೆಷನ್ ಆದಾಗ ಅಂತ ಒಂದು ಸಿಚುವೇಶನ್ಸ್ ಗೆ ಕಂಡೀಷನ್ ಗೆ ನಾವು ಹೈಪರ್ ಥೈರಾಯ್ಡಿಸಮ್ ಅಂತ ನೋಡ್ತಾ ಬರ್ತೀವಿ ಸೊ ಮೇನ್ ಆಗಿ ಈ ಹೈಪೋಥೈರಾಯ್ಡಿಸಮ್ ಮತ್ತೆ ಹೈಪರ್ ಥೈರಾಯ್ಡಿಸಮ್ ಅಲ್ಲಿ ನಾವು ಕಾಮನ್ ಆಗಿ ನೋಡುವಂತದ್ದು ಹೈಪೋಥೈರಾಯ್ಡಿಸಮ್ ಅಂತೆಲ್ಲ ಹೇಳ್ಬೋದು ಬಟ್ ಜಾಸ್ತಿ ಕಾಂಪ್ಲಿಕೇಶನ್ಸ್ ಗಳನ್ನ ನಾವು ನೋಡೋದಾದ್ರೆ ಹೈಪರ್ ಥೈರಾಯ್ಡಿಸಮ್ ಅಲ್ಲಿ ನೋಡ್ತೀವಿ ಅಂತ ಹೇಳ್ಬೋದು ಕರೆ ಇದೆ ಕಾರ್ಯಕ್ರಮದಲ್ಲಿ ಹಲೋ ಹಲೋ ನಮಸ್ಕಾರ ತಮ್ಮ ಹೆಸರು ನನ್ನ ಹೆಸರು ಅಂಬಿಕಾ ಅಂತ ಯಾವೂರಿಂದ ಕರೆ ಮಾಡ್ತಿದ್ದೀರಾ ನನ್ನ ಹೆಸರು ಅಂಬಿಕಾ ಅಂತ ಮೇಡಮ್ ಸರಿಮ್ಮ ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ಡಾಕ್ಟರ್ ಇದ್ದಾರೆ ಶ್ರೀನಗರ ಇಲ್ಲ ಮೈಸೂರು ಅವ್ರು ಬೆಂಗಳೂರು ಮಾತಾಡಿಮ್ಮ ಡಾಕ್ಟರ್ ಇದ್ದಾರೆ ಹಲೋ ಹಲೋ ಮೇಡಮ್ ಹೇಳಿ ಅಮ್ಮ ಏನ್ ಸಮಸ್ಯೆ ಇದೆ ಮೇಡಮ್ ಡೆಲಿವರಿ ಆದ್ಮೇಲೆ ಥೈರಾಯ್ಡ್ ಬಂದಿದೆ ಓಕೆ ಅದು ಬರೀ 25 mg ಮಾತ್ರೆ ತಗೋತಾ ಇದ್ದೀನಿ ಓಕೆ ಅದರಿಂದ ಏನಾದ್ರೂ ಪ್ರಾಬ್ಲಮ್ ಅಂತ ಸೊ ಡೆಲಿವರಿ ಆದ್ಮೇಲೆ ಬಂದಿರೋದಾ ಅಥವಾ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಕಾಣಿಸ್ಕೊಂಡಿರೋದು ಇಲ್ಲ ಇಲ್ಲ ಮೇಡಮ್ ಡೆಲಿವರಿ ಆದ್ಮೇಲೆ ಬಂದಿರೋದು ಓಕೆ ಅಮ್ಮ ಸೊ ಎಷ್ಟಮ್ಮ ವಯಸ್ಸು ಇವಾಗ ನಿಮಗೆ ನನಗೆ 29 ಮೇಡಮ್ 29 ಏನು ಸಮಸ್ಯೆಗಳು ಕಾಣಿಸ್ಕೊಂತಿದೆ ನಿಮಗೆ ಥೈರಾಯ್ಡ್ ಬಂದಾದ್ಮೇಲೆ ಥೈರಾಯ್ಡ್ ಬಂದಾದ್ಮೇಲೆ ಏನು ಸಮಸ್ಯೆ ಇಲ್ಲ ಮೇಡಮ್ ಆದ್ರೆ ನನಗೆ ಸ್ವಲ್ಪ ನಿದ್ದೆ ಬರುತ್ತೆ ಓಕೆ ಸುಸ್ತಾಗ್ತಾ ಇದೆ ಕೂದಲು ಜಾಸ್ತಿ ಉದುರುತ್ತೆ ಸುಸ್ತಾಗೋದು ಸುಸ್ತು ಅಂದ್ರೆ ಯಾವಾಗ ಏನಿಲ್ಲ ಒಂದೊಂದು ಟೈಮ್ ಬರುತ್ತೆ ಓಕೆ
ಅದರಿಂದ ಏನಾದ್ರೂ ಮಾತ್ರೆ ಏನಾದ್ರೂ ಕಂಟಿನ್ಯೂ ಮಾಡ್ಬೇಕಾ ಅದನ್ನೇ ಏನಾದ್ರೂ ತೂಕ ಎಷ್ಟಿದೆ? ತೂಕ ಇವಾಗ ಚೆಕ್ ಮಾಡ್ತಿಲ್ಲ ಮೇಡಮ್ ನಾವು. ಓಕೆ, ಸೊ ನೋಡಿ ಅಂಬಿಕಾ ಅವರೇ, ನೀವು ಇವಾಗ ಸ್ಟಾರ್ಟ್ ಡೆಲಿವರಿ ಆದ್ಮೇಲೆ ಸ್ಟಾರ್ಟ್ ಆಗಿದೆ, ಅಂಡ್ ಮೇನ್ ಥಿಂಗ್ ಏನು ಅಂತಂದ್ರೆ 25 mcg ತಗೊಂತಾ ಇದ್ದೀರ ಅಂದ್ರೆ ಪ್ರಾಬ್ಲಮ್ ನಿಮ್ಗೆ ಜಾಸ್ತಿ ಇಲ್ಲ, ಸೊ ಇನಿಷಿಯಲ್ ಸ್ಟೇಜ್ ಅಲ್ಲಿ ಇರುತ್ತೆ. ಸೊ ಹೀಗಾಗಿ ಹೋಮಿಯೋಪತಿ ಟ್ರೀಟ್ಮೆಂಟ್ ಅನ್ನ ನೀವು ಸ್ಟಾರ್ಟ್ ಮಾಡ್ಕೊಂಡ್ರೆ, ಸೊ ಥೈರಾಯ್ಡ್ ಕಾಯಿಲೆನ ಲೈಫ್ ಲಾಂಗ್ ಸಫರ್ ಆಗುವಂತ ಅವಶ್ಯಕತೆ ನಿಮ್ಗೆ ಇರೋದಿಲ್ಲಮ್ಮ. ಯೂಶ್ವಲಿ ಏನ್ ಹೇಳ್ತಾರೆ ಹೇಳಮ್ಮ. ಅದೇ ಕೇಳೋಣ ಅಂತ ಕಾಲ್ ಮಾಡಿದೆ ಮೇಡಮ್. ಅದರಿಂದ ಏನು ತೊಂದರೆ ಇಲ್ಲ ಅಂದ್ರೆ, ಯಾಕಂದ್ರೆ ನಿಮ್ಗೆ ಬಂದು ಖಂಡಿತ ಕನ್ಸಲ್ಟ್ ಮಾಡಬಹುದು. ಏನಕ್ಕಂತಂದ್ರೆ ಥೈರಾಯ್ಡ್ ಕೂಡ ಬಿ ಪಿ ಮತ್ತೆ ಶುಗರ್ ತರ ಒಂದ್ಸಲ ಬಂತು ಅಂತಂದ್ರೆ ಹೇಗೆ ನಾವು ಡಯಾಬಿಟಿಸ್ ಲೈಫ್ ಲಾಂಗ್ ಸಫರ್ ಆಗ್ಬೇಕು ಅಂತ ಅನ್ಕೊಂತೀವಿ, ಅದೇ ತರ ಥೈರಾಯ್ಡ್ ಕೂಡ ಸಮಸ್ಯೆಗಳನ್ನ ಕಾಡ್ತಾನೆ ಹೋಗುತ್ತೆ. ಸೊ ಇವಾಗ ಇನಿಷಿಯಲ್ ಸ್ಟೇಜ್ ಅಲ್ಲಿ ಇದೆ. ಸೊ ನಾಳೆ ತೊಂದ್ರೆ ಜಾಸ್ತಿ ಆದ್ರೆ ಡಾಕ್ಟರ್ 25 ಇರೋದನ್ನ 50 mcg ತಗೊಳ್ಳಿ ಅಂತ ಹೇಳ್ತಾರೆ. ಬಟ್ ಇಲ್ಲಿ ರಿಪೋರ್ಟ್ಸ್ ನಾರ್ಮಲ್ ಮಾಡೋದ್ರಿಂದ ಪೇಷಂಟ್ಸ್ ಬೆಟರ್ ಇರ್ತಾರೆ ಅಂತಲ್ಲ. ಸೊ ಮೆಡಿಕೇಶನ್ಸ್ ನೀವು ತಗೊಂಡಾದ್ಮೇಲೆ ರಿಪೋರ್ಟ್ಸ್ ಜೊತೆಗೆ ನಿಮ್ ಕಂಡೀಷನ್ ಕೂಡ ನಾರ್ಮಲ್ ಆಗಿರ್ಬೇಕು. ಸೊ ಲೈಫ್ ಲಾಂಗ್ ನೀವು ಸಫರ್ ಆಗುವಂತ ಅವಶ್ಯಕತೆ ಹೋಮಿಯೋಪತಿ ಟ್ರೀಟ್ಮೆಂಟ್ ತಗೊಂಡ್ರೆ ಖಂಡಿತ ಇರೋದಿಲ್ಲಮ್ಮ. ಅಂಡ್ ನೀವೇನು 25 mcg ತಗೊಂತ ಇದ್ದೀರಾ ನೋಡಿ, ಆ ಮಾತ್ರೆಯನ್ನು ಕೂಡ ಕ್ರಮೇಣವಾಗಿ ಕಡಿಮೆ ಮಾಡ್ತಾ ಬಂದು ಆ ಮಾತ್ರೆಯನ್ನು ಕೂಡ ಸ್ಟಾಪ್ ಮಾಡಿ ನಿಮ್ಮ ಥೈರಾಯ್ಡ್ ಪ್ರಾಬ್ಲಮ್ಗೆ ಒಂದು ಶಾಶ್ವತ ಪರಿಹಾರ ಕೊಡೋದಕ್ಕೆ ಹೆಲ್ಪ್ ಮಾಡ್ತೀವಿ. ಧನ್ಯವಾದಗಳು ಅಂಬಿಕಾ ಕಾಲ್ ಮಾಡಿದಕ್ಕೆ. ನೇರವಾಗಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ವಿಸಿಟ್ ಮಾಡಿ. ನಮ್ಮ ನೆಕ್ಸ್ಟ್ ಕಾಲರ್, ಹಲೋ ನಮಸ್ಕಾರ ಹೇಳಿ, ಯಾರು ಮಾತಾಡ್ತಿರೋದು? ಮೇಡಮ್ ನನ್ನ ಹೆಸರು ಗೌರಮ್ಮ ಅಂತಂದ್ರು. ಮಾತಾಡಿ ಮಾ, ಡಾಕ್ಟರ್ ಇದಾರೆ. ಮೇಡಮ್ ನನ್ ಓಕೆ ಕೊಡಿ. ಹಲೋ ಹಲೋ ಹೇಳಿ ಅಮ್ಮ. ಮೇಡಮ್ ನನ್ನ ಹೆಸರು ಗೌರಮ್ಮ ಅಂತಂದ್ರು. ಹೇಳಿ. ನನಗೆ ಒನ್ ಇಯರ್ ಹೆರಿಗೆ ಆದ್ಮೇಲೆ 1 year ಡೇಟ್ ಆಗಿಲ್ಲ. ಓಕೆ. ಅದಾದ್ಮೇಲೆ ಫುಲ್ ಅಂದ್ರೆ 2 months 3 months ಆದ್ಮೇಲೆ ಡೇಟ್ ಆಗ್ತಾ ಇದ್ದೀನಿ. ಸರಿ. ತುಂಬಾ ಪ್ರಾಬ್ಲಮ್ ಮತ್ತೆ ಹೊಟ್ಟೆ ನೋವು. ಈಗ ಮೊನ್ನೆ ತೋರಿಸಿದಾಗ ನಿಮಗೆ ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು ಚೆಕ್ ಮಾಡಿಸಿ, ಮತ್ತೆ ಹೊಟ್ಟೆ ಸ್ಕ್ಯಾನಿಂಗ್ ಮಾಡಿಸ್ಬೇಕು. ಅದು ಹೊಟ್ಟೆ ಒಳಗಡೆ ಏನೋ ಗರ್ಭಕೋಶದ ಮೇಲೆ ಗುಳ್ಳೆ ಇದೆ, ಅದು ಎಲ್ಲ ಹೇಳ್ತಾ ಇದ್ದಾರೆ. ಓಕೆ. ಇದ್ರ ಪ್ರಾಬ್ಲಮ್ ನಮಗೆ ಏನಂತ ಗೊತ್ತಾಗ್ತಾ ಇಲ್ಲ ಮೇಡಮ್. ಟೆಸ್ಟ್ ಮಾಡಿಸಿದ್ರಮ್ಮ, ಹೊಟ್ಟೆ ಭಾಗ ಸ್ಕ್ಯಾನ್ ಮಾಡಿಸಿದ್ರ? ಇಲ್ಲ ಮೇಡಮ್, ಮಾಡಿಸ್ಬೇಕು. ಓಕೆ. ಸೊ ನೋಡಿ ಅಮ್ಮ, ಆ ತರ ಸಮಸ್ಯೆಗಳು ಅನಿಸ್ತಾ ಇದೆ ಅಂದ್ರೆ ಖಂಡಿತ ಮಾಡಿಸ್ಕೊಳ್ಳಿ ಅಮ್ಮ. ಬಿಕಾಸ್ ಗುಳ್ಳೆಗಳು ಆಗಿದೆ ಇಲ್ವಾ ಅಥವಾ ಹಾರ್ಮೋನ್ ಸಮಸ್ಯೆಗಳು ಆಗಿದೆ ಇಲ್ವಾ ಅಂತ. ಸೊ ಯಾವ ಪ್ರಾಬ್ಲಮ್ ಇಂದ ನಿಮ್ಗೆ ಯಾವ ಕಾರಣದಿಂದ ಈ ತರ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದೆ ಅದನ್ನ ನಾವು ತಿಳ್ಕೊಬೇಕು ಅಂದ್ರೆ ಖಂಡಿತ ಫಸ್ಟ್ ಹಾರ್ಮೋನ್ ಟೆಸ್ಟ್, ಥೈರಾಯ್ಡ್ ಟೆಸ್ಟ್ ಮತ್ತೆ ಹೊಟ್ಟೆ ಭಾಗದ ಸ್ಕ್ಯಾನ್ ಅನ್ನ ಮಾಡಿಸ್ಕೊಳ್ಳಿ. ಸೊ ಒಂದ್ ವೇಳೆ ನಿಮ್ಮ ರಿಪೋರ್ಟ್ಸ್ ಅಲ್ಲಿ ಏನಾದ್ರೂ ಹಾರ್ಮೋನ್ ತೊಂದ್ರೆ ಅಥವಾ ಥೈರಾಯ್ಡ್ ಸಮಸ್ಯೆ ಇರ್ಬೋದು ಅಥವಾ ನಿಮ್ಮ ಸ್ಕ್ಯಾನ್ ಮುಖಾಂತರ ನೀರಿನ ಗುಳ್ಳೆಗಳಂದ್ರೆ ಅದನ್ನೇ ಯೂಶುವಲಿ ನಾವು ಸಿಸ್ಟ್ ಪ್ರಾಬ್ಲಮ್ ಅಂತೀವಿ ಅಮ್ಮ, PCOD ಸಮಸ್ಯೆ ಅಂತ ಕರಿತೀವಿ. ಸೊ ಈ ತರ ರಿಪೋರ್ಟ್ಸ್ ಅಲ್ಲಿ ಏನಾದ್ರೂ ಡಯಾಗ್ನೋಸ್ ಆದ್ರೂ ಕೂಡ ಖಂಡಿತ ನಿಮ್ಗೆ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಅಲ್ಲಿ ಇದಕ್ಕೆ ಶಾಶ್ವತ ಪರಿಹಾರ ಇರುತ್ತೆ. ಸೊ ಮೆಡಿಕೇಶನ್ಸ್ ನ ಜೊತೆಗೆ ನಿಮ್ಮ ಲೈಫ್ ಸ್ಟೈಲ್ ಹೇಗೆ ಚೇಂಜಸ್ ಮಾಡ್ಕೊಬೇಕು, ಯಾವ ಫುಡ್ ಅನ್ನ ಕರೆಕ್ಟ್ ಆಗಿ ತಗೊಂತಾ ಬರಬೇಕು ಅದನ್ನೆಲ್ಲ ನೀವು ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡಿದ್ರೆ ಸೊ ಇನ್ನೂ ಬೇಗ ಸೊಲ್ಯೂಷನ್ ಕೊಡೋದಕ್ಕೆ ಹೆಲ್ಪ್ ಮಾಡಬಹುದು. ಓಕೆ, ಧನ್ಯವಾದಗಳಮ್ಮ ಕಾಲ್ ಮಾಡಿದಕ್ಕೆ. ನೇರವಾಗಿ ಬಂದು ಡಾಕ್ಟರ್ನ ಭೇಟಿ ಮಾಡಬಹುದು. ಟಿವಿ ಸ್ಕ್ರೀನ್ ಮೇಲೆ ನಮ್ಮ ಅಪಾಯಿಂಟ್ಮೆಂಟ್ ಫೋನ್ ನಂಬರ್ ಬರ್ತಾ ಇದೆ. ಸಾಕಷ್ಟು ಟೈಪ್ಸ್ ಥೈರಾಯ್ಡ್ ಇರುತ್ತೆ, ಅದ್ರ ಪ್ರಮುಖವಾಗಿ ನೋಡುದು ಹೈಪೋ ಮತ್ತೆ ಹೈಪರ್ ಅಂತ ಹೇಳ್ತಾ ಇದ್ರಿ. ಸೊ ಸಾಕಷ್ಟು ಜನ ಹೇಳ್ತಾರೆ ನನ್ ವೈಟ್ ಗೈನ್ ಆಗ್ಬಿಟ್ಟೆ ದಿಢೀರ್ ಅಂತ, ಇದು ಯಾವ ಟೈಪ್ ಆಫ್ ಥೈರಾಯ್ಡ್ ಅಂತ ಹೇಳ್ತೀರಾ ಡಾಕ್ಟರ್? ಸೊ ಮೇನ್ ಆಗಿ ಹೈಪೋಥೈರಾಯ್ಡಿಸಮ್ ಅಲ್ಲಿ ನಾವು ನೋಡುವಂತ ಲಕ್ಷಣಗಳು ಅಂತಂದ್ರೆ ಕಾಮನ್ ಸಿಂಪ್ಟಮ್ ಅಂದ್ರೆ ವೈಟ್ ಗೈನ್ ಅಂತ ನಾವು ಹೇಳ್ಬಹುದು. ಸೊ ಬೇಗ ದಪ್ಪ ಆಗುವಂತದ್ದು ಇರ್ಬಹುದು ಅಥವಾ ಸಡನ್ ಆಗಿ ವೈಟ್ ಗೈನ್ ಆಗುವಂತದ್ದು ಇರ್ಬಹುದು. ಸೊ ಎಷ್ಟೋ ಜನ ಪೇಷಂಟ್ಸ್ ಹೇಳ್ತಾರೆ ನಮ್ಗೆ ಥೈರಾಯ್ಡ್ ಬಂದಿದೆ, ಸೊ ತೂಕ ಜಾಸ್ತಿ ಆಗ್ತಾ ಇದೆ. ಇನ್ನು ಕೆಲವೊಬ್ರು ಹೇಳ್ತಾರೆ ಥೈರಾಯ್ಡ್ ಬಂದಾದ್ಮೇಲೆ ಕ್ರಮೇಣವಾಗಿ ವೇಟ್ ಲಾಸ್ ಆಗ್ತಿದೆ ಅಂತಾನು ಕೂಡ ಹೇಳ್ತಾರೆ. ಸೊ ವೇಟ್ ಗೇನಿಂಗ್ ಅನ್ನ ನಾವು ಜಾಸ್ತಿ ಹೈಪೋಥೈರಾಯ್ಡಿಸಮ್ ಅಲ್ಲಿ ನೋಡಿದ್ರೆ, ಸೊ ವೇಟ್ ಲಾಸ್ ಅನ್ನ ನಾವು ಹೈಪರ್ ಥೈರಾಯ್ಡಿಸಮ್ ಪೇಷಂಟ್ಸ್ ಅಲ್ಲಿ ನೋಡ್ತಾ ಬರ್ತೀವಿ. ಸೊ ಮೇನ್ ಆಗಿ ಈ ಹೈಪೋಥೈರಾಯ್ಡಿಸಮ್ ನ ಲಕ್ಷಣಗಳೇನು ಅಂತಂದ್ರೆ, ಒಂದು ತೂಕ ಜಾಸ್ತಿ ಆಗೋದಂತ ಹೇಳ್ಬೋದು, ಸುಸ್ತಾಗುವಂಥದ್ದು ಹೇಳ್ಬೋದು, ಸೊ ಬೇಗ ಟಯರ್ಡ್ ಆಗುವಂಥದ್ದು, ಸೊ ಚಿಕ್ಕ ಚಿಕ್ಕ ವಿಷಯಕ್ಕೂ ಬೇಗ ಇರಿಟೇಷನ್ ಆಗುವಂಥದ್ದಂತ ಹೇಳ್ಬೋದು, ಸ್ಟ್ರೆಸ್ ಆಗುವಂಥದ್ದಂತ ಹೇಳ್ಬೋದು, ಅಥವಾ ಮೂಡ್ ಸ್ವಿಂಗ್ ಅಂತಲೂ ಕೂಡ ನಾವು ಅದನ್ನು ಕರಿತಾ ಬರ್ತೀವಿ. ಸೊ ಕೋಪ ಕೂಡ ಜಾಸ್ತಿ ಆಗುವಂಥದ್ದು. ಸೊ ಆಲ್ಮೋಸ್ಟ್ ಆಕ್ಟಿವ್ನೆಸ್ ಏನಿದೆ, ಸೊ ಪೇಷಂಟ್ಸ್ನ ಇಮ್ಯುನಿಟಿ ಲೆವೆಲ್ ಕೂಡ ಡೌನ್ ಆಗ್ತಾ ಬರುತ್ತೆ, ಸೊ ಆಕ್ಟಿವ್ನೆಸ್ ಕಡಿಮೆ ಆಗ್ತಾ ಬರುತ್ತೆ, ಸೊ ನಿದ್ದೆ ಜಾಸ್ತಿ ಮಾಡುವಂಥದ್ದು, ಸೊ ಅಂದರೆ ಲೇಜಿನೆಸ್ ಜಾಸ್ತಿ ಬೆಳ್ಕೊಳ್ತಾ ಹೋಗುತ್ತೆ, ಬಾಡಿ ಪೇನ್ ಜಾಸ್ತಿ ಇರುತ್ತೆ. ಸೊ ಮೇನ್ ಆಗಿ ಇಲ್ಲಿ ಕೋಲ್ಡ್ ಇಂಟಾಲರೆನ್ಸ್ ಇರುತ್ತೆ ಹೈಪೋಥೈರಾಯ್ಡಿಸಮ್ ಅಲ್ಲಿ. ಅಂಡ್ ಮೇನ್ ಆಗಿ ಸ್ಲೋ ಹಾರ್ಟ್ ರೇಟ್ ಮತ್ತೇನಾಗುತ್ತೆ, ಪಲ್ಸ್ ರೇಟ್ ಏನಾಗುತ್ತೆ, ಈ ಹೈಪೋಥೈರಾಯ್ಡಿಸಮ್ ಇರುವಂತ ಪೇಷಂಟ್ಸ್ ಅಲ್ಲಿ ಸ್ಲೋ ಕಾಣಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನೇ ಹೈಪರ್ ಥೈರಾಯ್ಡಿಸಮ್ ಅಲ್ಲಿ ನಾವು ಕಂಪೇರ್ ಮಾಡಿ ನೋಡೋದಾದ್ರೆ, ಸೊ ತುಂಬಾ ಸಿವಿಯರ್ ಹೇರ್ ಫಾಲ್ ಇರುವಂತದ್ದು,
ಎಂಗ್ಸೈಟಿ ಲೆವೆಲ್ ಜಾಸ್ತಿ ಇರುವಂತದ್ದು, ಸೊ ಹೃದಯ ಬಡಿತ ಇರ್ಬೋದು ಅಥವಾ ಪಲ್ಸ್ ರೇಟ್ ಇರ್ಬೋದು ತುಂಬಾ ಜಾಸ್ತಿ ಕಾಣಿಸ್ಕೊಳ್ಳುವಂತದ್ದಂತ ಹೇಳ್ಬೋದು. ಇನ್ನು ಮೇನ್ ಆಗಿ ಹೈಪೋಥೈರಾಯ್ಡಿಸಮ್ ಅಲ್ಲಿ ವೇಟ್ ಗೇನ್ ಆಗ್ತಾ ಹೋದ್ರೆ, ಸೊ ಹೈಪರ್ ಥೈರಾಯ್ಡಿಸಮ್ ಪೇಷಂಟ್ಸ್ ಅಲ್ಲಿ ವೇಟ್ ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗುತ್ತೆ, ಸೊ ವೇಟ್ ಅನ್ನೋದು ಲಾಸ್ ಆಗ್ತಾ ಹೋಗುತ್ತೆ, ಸುಸ್ತು ಜಾಸ್ತಿ ಆಗುವಂಥದ್ದು. ಆ್ಯಂಡ್ ಎಷ್ಟೋ ಜನ ಪೇಷಂಟ್ಸ್ಗೆ ಈ ಒಂದು ಹೈಪರ್ ಥೈರಾಯ್ಡಿಸಮ್ ಇರುವಂಥ ಪೇಷಂಟ್ಸ್ ಅಲ್ಲೂ ಕೂಡ ಮೇನ್ ಆಗಿ ಹೇರ್ ಫಾಲ್ ಜಾಸ್ತಿ ನೋಡುವಂಥದ್ದು, ಆ್ಯಂಡ್ ಎಸ್ಪೆಷಲಿ ಹೆಣ್ಮಕ್ಳಲ್ಲಿ, ಸೊ ಸೈಕಲ್ಸ್ ಇರ್ರೆಗ್ಯುಲರ್ ಆಗುವಂಥದ್ದು, ಬಂಜೆತನಕ್ಕೆ ಕಾರಣ ಆಗುವಂಥದ್ದು, ಸೊ ಇಂಥ ಒಂದು ಸಿಂಪ್ಟಮ್ಸ್ಗಳನ್ನು ನಾವು ಹೈಪೋಥೈರಾಯ್ಡಿಸಮ್ ಪೇಷಂಟ್ಸ್ ಅಲ್ಲೂ ಕೂಡ ನೋಡ್ತಾ ಬರ್ತೀವಿ, ಹೈಪರ್ ಥೈರಾಯ್ಡಿಸಮ್ ಇರುವಂಥ ಪೇಷಂಟ್ಸ್ ಅಲ್ಲೂ ಕೂಡ ನೋಡ್ತಾ ಬರ್ತೀವಿ. ಇವಾಗ ಮೇನ್ ಆಗಿ ಪೇಷಂಟ್ ಸ್ಟಾರ್ಟಿಂಗ್ಗೆ ಬಂದಾಗ ಹೇಳ್ತಾರೆ, ಮುಂಚೆ ನನ್ನ ಪೀರಿಯಡ್ಸ್ ಎಲ್ಲ ಕರೆಕ್ಟಾಗಿ ಆಗ್ತಾ ಇತ್ತು, ಬಟ್ ಇವಾಗ 6 ಮಂತ್ಸಿಂದ 1 ಇಯರಿಂದ ಮಾತ್ರ ಸೊ ಪೀರಿಯಡ್ಸ್ ಕರೆಕ್ಟಾಗಿ ಆಗ್ತಾ ಇಲ್ಲ, ಸೊ 3 ಮಂತ್ಸ್ ಒನ್ಸ್ ಆಗ್ತಾ ಇದೆ, 6 ಮಂತ್ ಒನ್ಸ್ ಆಗ್ತಾ ಇದೆ. ಸಿ ಖಂಡಿತ ಎಷ್ಟೋ ಜನ ಅನ್ಕೊಂತಾರೆ, ಸೊ ಥೈರಾಯ್ಡ್ಗೆ ಮತ್ತೆ ಈ ಪೀರಿಯಡ್ಸ್ ಪ್ರಾಬ್ಲಮ್ಗೆ ಅಥವಾ ಪಿ ಸಿ ಓ ಡಿ ಪ್ರಾಬ್ಲಮ್ಗೆ ಯಾವ ಥರ ಸಂಬಂಧ ಅಂತ ಕೂಡ ಅನ್ಕೊಂತಾರೆ, ಬಟ್ ಖಂಡಿತ ಒಂದು ಸಲ ನಿಮಗೆ ಥೈರಾಯ್ಡ್ ಪ್ರಾಬ್ಲಮ್ ಡಯಾಗ್ನೋಸ್ ಆದರೆ, ಸೊ ನಿಮ್ಮ ಪೀರಿಯಡ್ಸ್ ಮೇಲೆ ಖಂಡಿತ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಬಿಕಾಸ್ ಮೇನ್ ಆಗಿ ಇಲ್ಲಿ ಬೇಕಾಗ್ತಾ ಇರುವಂಥ ಹಾರ್ಮೋನ್ಸ್ ಏನಿರುತ್ತೆ, ಫಿಮೇಲ್ಸ್ ಹಾರ್ಮೋನ್ಸ್ ಏನಿರುತ್ತೆ, ಸೈಕಲ್ಸ್ ಕರೆಕ್ಟಾಗಿ ಆಗದೇ ಇದ್ದಾಗ ಆ ಹಾರ್ಮೋನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಆ ಹಾರ್ಮೋನ್ಸ್ ಕಡಿಮೆ ಆದ ತಕ್ಷಣ ಸೊ ಅಗೇನ್ ಏನಾಗ್ತಾ ಹೋಗುತ್ತೆ, ದಿನೇ ದಿನೇ ದಪ್ಪ ಆಗುವಂಥದ್ದು, ಸೊ ಆಕ್ನಿ ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ಳುವಂಥದ್ದು, ಹೇರ್ ಫಾಲ್ ಕಾಣಿಸ್ಕೊಳ್ಳುವಂಥದ್ದು, ಸುಸ್ತಾಗುವಂಥದ್ದು. ಅದಾದ ನಂತರ ಕಾಂಪ್ಲಿಕೇಶನ್ ನಾವು ನೋಡೋದಾದರೆ, ಸೊ ಮೇನ್ ಆಗಿ ಬಂಜೆತನ ಸಮಸ್ಯೆನ ನಾವು ಜಾಸ್ತಿ ನೋಡ್ತಾ ಬರ್ತೀವಿ. ಸೊ ಹೀಗಾಗಿ ಥೈರಾಯ್ಡ್ ಇದ್ರೂ ಕೂಡ ಬಂಜೆತನ ಸಮಸ್ಯೆಗೆ ಕಾರಣ ಆಗುತ್ತೆ, ಅದೇ ಥರ ಪಿ ಸಿ ಓ ಡಿ ಸಮಸ್ಯೆ ಇದ್ರೂ ಕೂಡ ಬಂಜೆತನ ಸಮಸ್ಯೆ ಕಾಣಿಸ್ಕೊಳ್ಳೋಕ್ಕೂ ಕೂಡ ಕಾರಣ ಆಗುತ್ತೆ ಅಂತ ಹೇಳ್ಬೋದು. ಓಕೆ, ಅಂದ್ರೆ ಥೈರಾಯ್ಡ್ ಇಂದ ಸಾಕಷ್ಟು ಕಾಂಪ್ಲಿಕೇಶನ್ಸ್ ಆಗುತ್ತೆ ಅಂತ ಹೇಳಿದ್ರಿ. ಇನ್ನು ಈ ಥೈರಾಯ್ಡ್ ನ ಪರೀಕ್ಷೆ ಯಾವಾಗ ಮಾಡಿಸ್ಕೊಳ್ಬೇಕಾಗತ್ತೆ, ಯಾವ್ದು ತುಂಬಾ ಪ್ರಮುಖವಾಗಿರುವಂತಹ ಸಿಂಪ್ಟಮ್ ಅಂತ ಹೇಳ್ತೀರಾ ಡಾಕ್ಟರ್? ಏಜ್ ಸೊ ಮೇನ್ ಆಗಿ ಕಾಮನ್ ಸಿಂಪ್ಟಮ್ ಅನ್ನ ಥೈರಾಯ್ಡ್ ಅಲ್ಲಿ ನೋಡೋದಾದ್ರೆ ಎಷ್ಟೋ ಜನಕ್ಕೆ ಗೊತ್ತಾಗೋದಿಲ್ಲ, ಸ್ವಲ್ಪ ಸಡನ್ ಆಗಿ ವೇಟ್ ಲಾಸ್ ಆದ್ರು, ಸುಸ್ತ್ ಆಗ್ತಾ ಇದ್ರು, ಸೊ ಏನೋ ಒಂದು ಪ್ರಾಬ್ಲಮ್ ಇಂದ ಆಗ್ತಾ ಇದೆ, ಸ್ಟ್ರೆಸ್ ಇಂದ ಆಗ್ತಾ ಇದೆ ಅಂತ ಅನ್ಕೊಂತಾರೆ, ಬಟ್ ಇಲ್ಲಿ ಖಂಡಿತ ಆ ತರ ಇರೋದಿಲ್ಲ. ಒಂದು 6 ಮಂತ್ಸಿಂದ ನೀವು ಕೂಡ ನಿಮ್ಗೆ ಈ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದೆ, ಸೊ ಸಡನ್ ಆಗಿ ಪೀರಿಯಡ್ಸ್ ಅಲ್ಲಿ ಇರ್ರೆಗ್ಯುಲರಿಟೀಸ್ ಆಗ್ತಾ ಇದೆ, ಅಥವಾ ದಿನೇ ದಿನೇ ತೂಕ ಸಡನ್ ಆಗಿ ವೇಟ್ ಗೇನ್ ಆಗ್ತಾ ಇದೆ, ಸೊ ಯಾವುದೇ ಒಂದು ಕಾರಣ ಇದ್ಮೇಲೆ ನಿಮ್ಮ ನ್ಯಾಚುರಲ್ ಆಗಿರುವಂತಹ ಬಾಡಿ ಫಂಕ್ಷನ್ಸ್ ಗಳಲ್ಲಿ ಡಿಸ್ಟರ್ಬೆನ್ಸ್ ಕಾಣಿಸ್ಕೊಳ್ಳುತ್ತೆ ಹೊರತು, ಸೊ ಒಂದ್ ದಿವಸ 2 ದಿವಸ ಅಥವಾ ಮ್ಯಾಕ್ಸಿಮಮ್ ಒಂದು ವಾರ ಆದ್ರೆ ಸೊ ಅದನ್ನ ಕಾಮನ್ ಸ್ಟ್ರೆಸ್ ಇಂದ ಅಂತ ಹೇಳ್ಬೋದು. ಬಟ್ ಅದೇನೆ ನಿಮ್ಗೆ 3 ಮಂತ್ಸ್ ಆದ್ರೂ ಕೂಡ ಸೊ ರಿಪೀಟೆಡ್ ಆಗಿ ನಿಮ್ಮ ಫಂಕ್ಷನ್ಸ್ ನಲ್ಲಿ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ, ಸೊ ಗ್ಯಾಸ್ಟ್ರಿಕ್ ಕಂಪ್ಲೇಂಟ್ಸ್ ಇರ್ಬೋದು, ಹೇರ್ ಫಾಲ್ ಇರ್ಬೋದು, ಸುಸ್ತಾಗುವಂಥದ್ದು ಇರ್ಬೋದು, ಅಥವಾ ಪೀರಿಯಡ್ಸ್ ಅಲ್ಲಿ ಸಡನ್ ಆಗಿ ಪ್ರಾಬ್ಲಮ್ ಕಾಣಿಸ್ಕೊಳ್ಳುವಂಥದ್ದು ಇರ್ಬೋದು, ತೂಕ ಕ್ರಮೇಣವಾಗಿ ಜಾಸ್ತಿ ಆಗುವಂಥದ್ದು ಅಥವಾ ಕ್ರಮೇಣವಾಗಿ ಕಡಿಮೆ ಆಗುವಂಥದ್ದು, ಸೊ ಇಂಥ ಒಂದು ಲಕ್ಷಣಗಳನ್ನು ಕಾಣಿಸ್ಕೊಂಡಾಗ ಡೈರೆಕ್ಟ್ ಆಗಿ ನಿಮ್ಗೆ ಥೈರಾಯ್ಡ್ ಸಮಸ್ಯೆ ಇದೆ ಅಥವಾ ಪಿ ಸಿ ಓ ಡಿ ಸಮಸ್ಯೆ ಇದೆ ಅಂತ ಖಂಡಿತ ನಾವು ಹೇಳೋದಕ್ಕಾಗೋದಿಲ್ಲ. ಇದನ್ನ ನಾವು ಟೆಸ್ಟ್ಗಳ ಮುಖಾಂತರ ಅಥವಾ ಇನ್ವೆಸ್ಟಿಗೇಷನ್ಸ್ ಮುಖಾಂತರ ನಾವು ಅದನ್ನ ಡಯಾಗ್ನೋಸ್ ಮಾಡ್ತಾ ಬರ್ತೀವಿ. ಸೊ ಮೇನ್ ಆಗಿ ಈಗ ಥೈರಾಯ್ಡ್ ಅನ್ನೋದು ಕಂಪ್ಲೇಂಟ್ಸ್ ಗಳನ್ನ ನಮ್ಗೆ ಆ ತರ ನೀವು ಕಂಪ್ಲೇಂಟ್ಸ್ ಗಳನ್ನ ಹೇಳಿದಾಗ T3, T4, TSH ಅಂತ ಹೇಳ್ತೀವಿ. ಅಂದ್ರೆ ಥೈರಾಯ್ಡ್ ಪ್ರೊಫೈಲ್ ಟೆಸ್ಟ್ ಅನ್ನೋದು ಆ ಟೆಸ್ಟ್ ನ ಮುಖಾಂತರ ಥೈರಾಯ್ಡ್ ಇದೆನಾ, ಥೈರಾಯ್ಡ್ ಇದ್ರೂ ಕೂಡ ಯಾವ ತರದ ಥೈರಾಯ್ಡ್ ಇದೆ, ಹೈಪೋಥೈರಾಯ್ಡಿಸಮ್ ಇದೆನಾ ಅಥವಾ ಹೈಪರ್ ಥೈರಾಯ್ಡಿಸಮ್ ಇದೆನಾ, ಸೊ ಈ ತರ ಥೈರಾಯ್ಡ್ ಅನ್ನ ನಾವು ಕರೆಕ್ಟ್ ಆಗಿ ಡಯಾಗ್ನೋಸ್ ಮಾಡಬೇಕು ಅಂತಂದ್ರೆ ಸೊ ಥೈರಾಯ್ಡ್ ಪ್ರೊಫೈಲ್ ಟೆಸ್ಟ್ ಮುಖಾಂತರ ನಾವು ಅದನ್ನ ಮಾಡಿಸ್ಬೋದು. ಇನ್ನು ಎರಡನೇದಾಗಿ ಎಷ್ಟೋ ಜನ ಪೇಷಂಟ್ಸ್ಗೆ ಎಸ್ಪೆಷಲಿ ಹೈಪರ್ ಥೈರಾಯ್ಡಿಸಮ್ ಇರುವಂತಹ ಪೇಷಂಟ್ಸ್ ಅಲ್ಲಿ ಸೊ ಕತ್ತಿನ ಮುಂಭಾಗದಲ್ಲಿ ಸ್ವೆಲ್ಲಿಂಗ್ ಕಾಣಿಸ್ಕೊಳ್ತಾ ಇರುತ್ತೆ, ಸೊ ಗಂಟೆಗಳ ಫಾರ್ಮೇಶನ್ ಕಾಣಿಸ್ಕೊಂಡಿರುತ್ತೆ, ಸೊ ಹೀಗಾಗಿ ಅದನ್ನ ನಾವು ನೋಡಿಲ್ ಫಾರ್ಮೇಶನ್ ಅಂತ ಕೂಡ ಹೇಳ್ತೀವಿ. ಸೊ ಅದು ಯಾವ ತರ ಆಗಿದೆ ಅಂತ ತಿಳ್ಕೊಬೇಕು ಅಂದ್ರೆ ಸೊ ಕತ್ತು ಭಾಗದ ನಾವು ಸ್ಕ್ಯಾನ್ ನ ಮುಖಾಂತರ ನಾವು ಅದನ್ನ ತಿಳ್ಕೊಬೇಕಾಗುತ್ತೆ. ಇನ್ನು ಪಿ ಸಿ ಓ ಡಿ ಲಕ್ಷಣಗಳನ್ನು ಕಂಡು ಬಂದಾಗ ಸಡನ್ ಆಗಿ ನಿಮ್ಗೆ 6 ಮಂತ್ಸಿಂದ ಅಥವಾ 1 ವರ್ಷದಿಂದ ಸೊ ಹಾರ್ಮೋನ್ಸ್ ಟ್ಯಾಬ್ಲೆಟ್ಸ್ ತಗೊಂಡ್ರೆ ಮಾತ್ರ ಪೀರಿಯಡ್ಸ್ ಆಗ್ತಾ ಇದೆ, ಟ್ಯಾಬ್ಲೆಟ್ಸ್ ತಗೊಂಡಿಲ್ಲ ಅಂತಂದ್ರೆ ಮುಟ್ಟು ಸ್ಟಾಪ್ ಆಗುತ್ತೆ, ಸೊ ಇಂಥ ಒಂದು ಸಿಚುವೇಶನ್ಸ್ ಅಲ್ಲಿ ಹಾರ್ಮೋನ್ ಟೆಸ್ಟ್ ಗಳನ್ನ ಮಾಡಿಸೋದಕ್ಕೆ ಹೇಳ್ತೀವಿ. ಸೊ ಮೇನ್ ಆಗಿ ಸೊ ಹೊಟ್ಟೆ ಭಾಗದ ಸ್ಕ್ಯಾನ್ ಕೂಡ ಮಾಡಿಸ್ತೀವಿ, ಅದನ್ನ ನಾವು ಅಲ್ಟ್ರಾಸೌಂಡ್ ಅಂತ ಕೂಡ ಕರಿತೀವಿ. ಅದರ ಮುಖಾಂತರ ಪಿ ಸಿ ಓ ಡಿ ಸಮಸ್ಯೆ ಇದೆನ ಅಥವಾ ಅದರ್ ಟೈಪ್ಸ್ ಆಫ್ ಸಿಸ್ಟ್ ಗ್ರೋತ್ ಏನಾದ್ರೂ ಆಗಿದೆನಾ, ಇದರ ಮುಖಾಂತರ ಈ ಟೆಸ್ಟ್ ಮುಖಾಂತರ ನಾವು ಅದನ್ನ ತಿಳ್ಕೊಬಹುದು. ಓಕೆ, ಇನ್ನು ಡಾಕ್ಟರ್ ಈ ಹೆಣ್ಮಕ್ಳು ಮತ್ತೆ ಗಂಡಸರನ್ನ ಕಂಪೇರ್ ಮಾಡಿದ್ರೆ ಮೇಲ್ಸ್ ಅಂಡ್ ಫಿಮೇಲ್ಸ್ ನಲ್ಲಿ ಯಾರಲ್ಲಿ ಹೆಚ್ಚಾಗಿ ಥೈರಾಯ್ಡ್ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದೀರಾ ನಿಮ್ಮ ಒಂದು ಪ್ರಾಕ್ಟೀಸ್ ನಲ್ಲಿ? ಕಾಮನ್ ಆಗಿ ನೋಡುವಂತದ್ದು ಯಾವುದೇ ಒಂದು ಹಾರ್ಮೋನ್ಸ್ ರಿಲೇಟೆಡ್ ಡಿಸೀಸ್ ಅನ್ನ ನಾವು ನೋಡೋದಾದ್ರೆ ಅದನ್ನ ಎಸ್ಪೆಷಲಿ ನಾವು ಹೆಣ್ಮಕ್ಳರಲ್ಲಿ ಜಾಸ್ತಿ ನೋಡ್ತೀವಿ ಅಂತ ಹೇಳ್ಬೋದು. ಸೊ ಬಿಕಾಸ್ ಪಿ ಸಿ ಓ ಡಿ ಸಮಸ್ಯೆ ಅನ್ನೋ ಖಂಡಿತ ಹೆಣ್ಮಕ್ಳರಲ್ಲಿನೇ ನೋಡ್ತಾ ಬರ್ತೀವಿ. ಸೊ ಅದೇ ತರ ಕಂಪೇರ್ ಮಾಡಿ ನೋಡೋದಾದ್ರೆ ಸೊ ಅದರ್ ಹಾರ್ಮೋನ್ ಡಿಸೀಸಸ್ ಏನಿದೆ, ಥೈರಾಯ್ಡ್ ಇರ್ಬೋದು, ಡಯಾಬಿಟೀಸ್ ಇರ್ಬೋದು,
ಸೊ ಅದರ್ ಹಾರ್ಮೋನ್ ಡಿಸೀಸಸ್ ಇರಬಹುದು. ಸೊ ಕಂಪೇರಿಟಿವ್ಲಿ ನಾವು ಇದನ್ನ ಮೇಲ್ಸ್ ಗೆ ಕಂಪೇರ್ ಮಾಡಿದ್ರೆ ಸೊ ಫಿಮೇಲ್ಸ್ ಅಲ್ಲಿ ಜಾಸ್ತಿ ನೋಡ್ತೀವಿ ಅಂತ ಹೇಳ್ಬಹುದು. ಸೊ ಈ ಥೈರಾಯ್ಡ್ ಸಮಸ್ಯೆಯನ್ನು ಕೂಡ ನಾವು ಕಂಪೇರಿಟಿವ್ಲಿ ಹೆಣ್ಮಕ್ಕಳಲ್ಲಿ ಜಾಸ್ತಿ ನೋಡ್ತಾ ಬರ್ತೀವಿ. ಸೊ ಬಿಕಾಸ್ ಆಫ್ ಸ್ಟ್ರೆಸ್ ಇರ್ಬೋದು, ಟೆನ್ಷನ್ ಇರ್ಬೋದು, ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಈ ಕಾಯಿಲೆಯನ್ನು ನಾವು ನೋಡ್ತಾ ಬರ್ತೀವಿ. ಓಕೆ, ನಮ್ಮ ನೆಕ್ಸ್ಟ್ ಕಾಲರ್, ಹಲೋ, ನಮಸ್ಕಾರ, ಹೇಳಿ, ಯಾರು ಮಾತಾಡ್ತಿರೋದು? ನಾವು ಕುಮಟೇನ ಮಾತಾಡ್ತಿರೋದು. ಮಾತಾಡಿ, ಮಾ ಡಾಕ್ಟರ್ ಇದಾರೆ, ಪ್ರಶ್ನೆ ಕೇಳಿ. ಹಲೋ, ನಾವು ನಮಗೆ ಈಗ ಒಂದು ಒಂದೂವರೆ ವರ್ಷದಿಂದ ಒಂದೂವರೆ ಅಂದ್ರೆ ಈಗ ನಾವು ಹುಡುಗನಿಗೆ ಚಿಕ್ಕ ಹುಡುಗನ ಡಿಲಿವರಿ ಆದ್ಮೇಲೆ ಸ್ಟಾರ್ಟ್ ಆಗಿದ್ದು ಥೈರಾಯ್ಡ್ ಸಮಸ್ಯೆ. ಸರಿ, ಅವನಿಗೆ ಒಂದ್ ವರ್ಷ ಆಗ್ತಿದ್ದಾಗ ಇದ್ದಕ್ಕಿದ್ದಲೆ ವೇಟ್ ಲಾಸ್ ಆಗಿ ತುಂಬಾ ವೀಕ್ ಆಗಿ ಆಮೇಲೆ ಯಾರಿಗ ಸಮಸ್ಯೆ ಇರೋದು? ನಿಮ್ಗೆ ಸಮಸ್ಯೆ ಇರೋದು? ನನಗೆ. ಓಕೆ, ವೇಟ್ ಲಾಸ್ ಆಗ್ತಾ ಇತ್ತಾ? ಓಕೆ, ಮತ್ತೇನ್ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ? ಆಮೇಲೆ ನಾವು ಅದನ್ನ ಚೆಕ್ ಮಾಡಿಸೋ ತನಕ ಥೈರಾಯ್ಡ್ ಇದೆ ಅಂತ ಕನ್ಫರ್ಮ್ ಆಯ್ತು, ಮೆಡಿಸಿನ್ ಮಾಡ್ತಾ ಇದ್ವಿ. ಓಕೆ, ಏನ್ ಮೆಡಿಸಿನ್ಸ್ ತಗೊಂತಾ ಇದ್ದೀರಾ? ಮೆಡಿಸಿನ್ ಅಂದ್ರೆ ನಮ್ಗೆ ಥೈರಾಯ್ಡ್ಸ್ ಟ್ಯಾಬ್ಲೆಟ್ಸ್ ಎರಡ್ ಟೈಮ್ ತಗೊಳ್ಳಿ ಕೇಳಿದ್ರು ಅವರು. ಓಕೆ, 25 ಎಂಸಿಜಿ ಇದನ್ನ ಅಥವಾ 50 ಎಂಸಿಜಿ ಇದನ್ನ? ಅದು ನಮ್ಗೆ ಅಷ್ಟು ಕನ್ಫರ್ಮೇಶನ್ ಗೊತ್ತಿಲ್ಲ ಮೇಡಮ್. ಓಕೆ, ನಾವೀಗ ನಾನು ಹೇಳ್ತೀನಿ ಕೇಳಿ, ನಾವ್ ಅದನ್ನ ತಗೊಂಡ ಮೇಲೆ ಈಗ ಸರಿಯಾಗಿ ನಾನು ಮೊದ್ಲಿಂದ ದಪ್ಪ ಆಗಿದ್ದೀನಿ. ಆದ್ರೆ ಮೇನ್ ಏನಂದ್ರೆ ಈಗ ಒಂದ್ ವರ್ಷ ಆಯ್ತು ನಾನೀಗ ಮೆಡಿಸಿನ್ ನ ಸ್ಟಾಪ್ ಮಾಡಿದೀನಿ, ಅಂದ್ರೆ ಕಡಿಮೆ ಆಯ್ತು ಅಂತ ಸ್ಟಾಪ್ ಮಾಡಿದ್ದೆ. ಓಕೆ, ಆದ್ರೆ ಇದ್ದಕ್ಕಿದ್ದಲ್ಲಿ ಈಗ ನಮ್ಗೆ ಬಾಯಿ ಒಳಗೆ ಸಣ್ಣ ಗುಳ್ಳೆ ತರ ಆಗಿತ್ತ. ಓಕೆ, ಅದ್ರ ಬಗ್ಗೆ ನಾವು ಟೆಸ್ಟ್ ಮಾಡ್ಸಿದಾಗ ಅವ್ರೇನಂದ್ರು ನೋಡೋಣ ಸ್ವಲ್ಪ ದಿನ ಹೋಗ್ಲಿ ಅಂತ ಹೇಳಿದ್ರು. ಆದ್ರೆ ಈಗ ಮಧ್ಯದಲ್ಲಿ ಅದು ಸ್ವಲ್ಪ ಹಿಂಗ ಒಡದಂಗಾಗಿ ಕಡಿಮೆ ಆಯ್ತು, ಕಡಿಮೆ ಆಗಿ ಮತ್ತ ಅದೇ ಜಾಗದಲ್ಲಿ ಹಿಂಗೆ ಮತ್ತ ಅದೇ ತರನೇ ಎದ್ದಿದೆ. ಅದು ಅಂದ್ರೆ ಅದು ಥೈರಾಯ್ಡ್ ಸಮಸ್ಯೆ ಇರ್ಬೋದು, ಬೇರೆ ಏನಾದ್ರು ತೊಂದರೆ ಇರ್ಬೋದು ಅಂತ. ನೋಡಿ ಅಮ್ಮ, ಥೈರಾಯ್ಡ್ ಸಮಸ್ಯೆಗಳಿಗೆ ನೀವ್ ಏನ್ ಟ್ಯಾಬ್ಲೆಟ್ ತಗೊಂತಾ ಇದ್ದೀರಾ? ಅದನ್ನ ಡಾಕ್ಟರ್ ನ ಕೇಳಿ ಸ್ಟಾಪ್ ಮಾಡಿದೀರಾ ಅಥವಾ ತಾವಾಗಿನ ಸ್ಟಾಪ್ ಮಾಡಿದೀರಾ? ನಾವು ಡಾಕ್ಟರ್ ಕೇಳಿಲ್ಲ, ಅಂದ್ರೆ ನಮ್ಗೆ ಕಡಿಮೆ ಆಯ್ತಲ್ಲ ಅಂದ್ರೆ ನಮ್ಗೆ ಅದ್ರ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ. ಖಂಡಿತ ಅಮ್ಮ. ಸೊ ಬಾಡಿನಲ್ಲಿ ಹೀಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ತರ ಮೌತ್ ಅಲ್ಸರ್ಸ್ ಕೂಡ ಆಗುವಂತ ಚಾನ್ಸಸ್ ಗಳು ಇರುತ್ತೆ. ಬಟ್ ಅದು ಥೈರಾಯ್ಡ್ ಇಂದ ಆಗುತ್ತೆ ಅಂತ ಮಾತ್ರ ಇರೋದಿಲ್ಲ. ಬಟ್ ಆದ್ರೂ ಕೂಡ ಯಾವುದೇ ರೀತಿಯ ಥೈರಾಯ್ಡ್ ಮಾತ್ರೆಗಳಿರ್ಬೋದು, ಅದರ ಇಂಗ್ಲಿಷ್ ಮೆಡಿಸಿನ್ಸ್ ಇರ್ಬೋದು, ಸಡನ್ ಆಗಿ ನಾವು ಅದನ್ನ ಸ್ಟಾಪ್ ಮಾಡಿದ್ರೆ ಸೊ ಬಾಡಿನಲ್ಲಿ ಮತ್ತೆ ತೊಂದರೆಗಳು ಹಂತ ಹಂತವಾಗಿ ಕಾಣಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಥೈರಾಯ್ಡ್ ಸಮಸ್ಯೆ ಇರ್ಬೋದು, ಬಿಪಿ ಇರ್ಬೋದು, ಶುಗರ್ ಇರ್ಬೋದು, ಯಾವುದೇ ಕಾಯಿಲೆಗೆ ನೀವು ಮಾತ್ರೆ ತಗೊಂತಾ ಇದ್ದೀರಾ ಅಂದ್ರೆ ಅಮ್ಮ ಅದನ್ನ ಹಂತ ಹಂತವಾಗಿ ಸ್ಟಾಪ್ ಮಾಡ್ಬೇಕೇ ಹೊರತು ತಕ್ಷಣವಾಗಿ ಸ್ಟಾಪ್ ಮಾಡಬಾರ್ದು. ಸೊ ಹೀಗಾಗಿ ಯಾವ ಕಾರಣದಿಂದ ನಿಮ್ಗೆ ಈ ತರ ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ತಾ ಇದೆ, ಸೊ ಅದನ್ನ ನಾವು ಡೈರೆಕ್ಟ್ ಆಗಿ ಬಂದು ಕನ್ಸಲ್ಟ್ ಮಾಡಿದ್ರೆ ತಿಳ್ಕೊಂಡು ನಿಮ್ಗೆ ಟ್ರೀಟ್ಮೆಂಟ್ ಅನ್ನ ಕೊಡೋದಕ್ಕೆ ಹೆಲ್ಪ್ ಮಾಡಬಹುದು. ಖಂಡಿತ ಇರ್ಬೋದು ಅಮ್ಮ. ಥೈರಾಯ್ಡ್ ಇಂದ ಸುಮಾರು ತರದ ನಮ್ಮ ಬಾಡಿನಲ್ಲಿ ಏನಾಗ್ತಾ ಹೋಗುತ್ತೆ, ನ್ಯಾಚುರಲ್ ಫಂಕ್ಷನ್ಸ್ ನಲ್ಲಿ ಡಿಸ್ಟರ್ಬೆನ್ಸ್ ಖಂಡಿತ ಆಗುತ್ತೆ. ಸ್ಕಿನ್ ಪ್ರಾಬ್ಲಮ್ಸ್ ಇರ್ಬೋದು, ಹೇರ್ ಪ್ರಾಬ್ಲಮ್ ಇರ್ಬೋದು, ಹೀಟ್ ಆಗೋದ್ರಿಂದ ಇರ್ಬೋದು. ಸೊ ಹೀಗಾಗಿ ಥೈರಾಯ್ಡ್ ಸಮಸ್ಯೆದಿಂದನು ಆಗಿರ್ಬೋದು. ಸೊ ಇನ್ನೊಂದ್ಸಲ ನೀವು T3, T4, TSH ಹಾರ್ಮೋನ್ ನ ಟೆಸ್ಟ್ ಮಾಡಿಸ್ಕೊಳ್ಳಿ. ಸೊ ಅದ್ರ ಮುಖಾಂತರ ಮತ್ತೆ ನೀವು ಹೋಮಿಯೋಪತಿ ಟ್ರೀಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡ್ಕೋಬಹುದು. ಇನ್ನು ಕಾಂಪ್ಲಿಕೇಶನ್ಸ್ ವಿಚಾರಕ್ಕೆ ಹೋಗೋದಾದ್ರೆ ಡಾಕ್ಟರ್, ಈ ಥೈರಾಯ್ಡ್ ಇದ್ದವರಿಗೆ PCOD ಬರುವಂತ ಚಾನ್ಸಸ್ ಇರುತ್ತಾ? PCOD ಇದ್ದವರಿಗೆ ಥೈರಾಯ್ಡ್ ಬರುವಂತ ಚಾನ್ಸಸ್ ಇರುತ್ತಾ? ಹೇಗೆ? ಸೊ ಖಂಡಿತ ಎಷ್ಟೋ ಜನ ಅನ್ಕೊಂತಾರೆ PCOD ಬಂದಾದ್ಮೇಲೆ ಥೈರಾಯ್ಡ್ ಸಮಸ್ಯೆ ಬರಬಹುದು ಅಂತ. ಯೂಶ್ವಲಿ ಈ ಕಾಯಿಲೆನ ನಾವು ನೋಡೋದಾದ್ರೆ ಸೊ ಥೈರಾಯ್ಡ್ ಸಮಸ್ಯೆ ಬಂದಾದ್ಮೇಲೆ ನಾವು PCOD ಸಮಸ್ಯೆಗಳನ್ನ ಜಾಸ್ತಿ ನೋಡ್ತಾ ಬರ್ತೀವಿ. ಸೊ ಬಿಕಾಸ್ ಮೇನ್ ಏನಾಗುತ್ತೆ, ನಾನು ಹೇಳಿದೆ ಸ್ಟಾರ್ಟಿಂಗ್ ಅಲ್ಲೇ, ಈ ಹಾರ್ಮೋನ್ಸ್ ಅನ್ನೋದು ನಮ್ಮ ಬಾಡಿಗೆ ಸೊ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಬೋದು. T3, T4, TSH ಹಾರ್ಮೋನ್ಸ್ ಅನ್ನೋದು ಸೊ ಮೇನ್ ಆಗಿ ನಮ್ಮ ಬಾಡಿ ಫಂಕ್ಷನ್ಸ್ ನ ರೆಗ್ಯುಲೇಟ್ ಮಾಡೋದಕ್ಕೆ, ಸೊ ಬಾಡಿ ಟೆಂಪರೇಚರ್ ಅನ್ನ ಮೇಂಟೈನ್ ಮಾಡೋದಕ್ಕೆ, ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಗೆ ಅಂತಾನು ಕೂಡ ಹೇಳ್ಬೋದು. ಸೊ ಮಾನಸಿಕ ಸ್ಥಿತಿ ಚೆನ್ನಾಗಿಡೋದಕ್ಕೆ ಅಂತ ಹೇಳ್ಬೋದು, ಅಥವಾ ಎಸ್ಪೆಷಲಿ ಹೆಣ್ಮಕ್ಳಲ್ಲಿ ಪೀರಿಯಡ್ಸ್ ಕರೆಕ್ಟ್ ಆಗಿ ಆಗೋದಿಕ್ಕೆ, ಮಕ್ಕಳಾಗೋದಿಕ್ಕೆ, ಅಥವಾ ಹಾರ್ಮೋನ್ ಅನ್ನ ಸೊ ಉತ್ಪತ್ತಿ ಮಾಡೋದಿಕ್ಕೆ ಅಂತ ಹೇಳ್ಬೋದು. ಈ ಮೇಲ್ಸ್ ಅಲ್ಲೂ ಕೂಡ ನಾವು ಈ ಹಾರ್ಮೋನ್ಸ್ ನ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಯಾವಾಗ ಇಷ್ಟೊಂದು ಇಂಪಾರ್ಟೆಂಟ್ ಆಗಿರುವಂತಹ ಹಾರ್ಮೋನ್ಸ್ ನಲ್ಲಿ ಸೊ ಫ್ಲಕ್ಚುಯೇಷನ್ಸ್ ಆಗುವಂತದ್ದು, ಸೊ ಬಾಡಿಗೆ ಎಷ್ಟು ಬೇಕಾಗುತ್ತೆ ಕಂಪ್ಲೀಟ್ ಆಗಿ ಕಡಿಮೆ ಆಗಿ ಸೀಕ್ರೇಷನ್ ಆಗುವಂತದ್ದು, ಅಥವಾ ಜಾಸ್ತಿ ಆಗಿ ಉತ್ಪತ್ತಿ ಆದಾಗ ಸೊ ತೊಂದರೆಗಳನ್ನ ಖಂಡಿತ ನೋಡ್ತಾ ಬರ್ತೀವಿ. ಸೊ ಅದೇ ತರ ಯಾವಾಗ ಈ ಹಾರ್ಮೋನ್ಸ್ ನ ಕೊರತೆ ಉಂಟಾಗುತ್ತೋ ಖಂಡಿತ ಇರ್ರೆಗ್ಯುಲರ್ ಪೀರಿಯಡ್ಸ್ ಅನ್ನ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ನಾವು ನೋಡ್ತಾ ಬರ್ತೀವಿ. ಸೊ 70-80% ಪೇಷಂಟ್ಸ್ ಅಲ್ಲಿ ಎಸ್ಪೆಷಲಿ ಹೆಣ್ಮಕ್ಳರಲ್ಲಿ ಯಾವಾಗ ಥೈರಾಯ್ಡ್ ಸಮಸ್ಯೆ ಕಾಣಿಸ್ಕೊಳ್ಳುತ್ತೋ ಅವರಿಗೆ ಇರ್ರೆಗ್ಯುಲರಿಟೀಸ್ ಆಫ್ ದ ಪೀರಿಯಡ್ಸ್ ನ ಸಮಸ್ಯೆಯನ್ನ ನಾವು ಖಂಡಿತ ನೋಡ್ತಾ ಬರ್ತೀವಿ. ಮತ್ತೊಂದು ಕರೆ ಇದೆ. ಹಲೋ, ನಮಸ್ಕಾರ, ತಮ್ಮ ಹೆಸರು? ಸೌಮ್ಯ ಅಂತ ಮೇಡಮ್. ಮಾತಾಡಿ, ಡಾಕ್ಟರ್ ಇದಾರೆ. ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ಸೌಮ್ಯ ಹೇಳಿ. ಮೇಡಮ್, ನನಗೆ 2 ಮಂತ್
ತ್ರೀ ಮಂತ್ಸ್ ಇಂದ ತುಂಬಾ ಸ್ಟ್ರೈನ್ ಆಗೋದು ಎಲ್ಲ ಆಗ್ತಾ ಇತ್ತು. ಓಕೆ, ಬಟ್ ನಾನು ಟೆಸ್ಟ್ ಮಾಡಿಸಿದ್ದೆ, ನನಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಡಾಕ್ಟರ್ ಹೇಳಿದ್ರು, ಥೈರಾಯ್ಡ್ ಏನು ಇಲ್ಲ ಅಂತೇಳಿ. ಈಗ 1 ವೀಕ್ ಬ್ಯಾಕ್ ಜ್ವರ ಬಂತು ನನಗೆ. ಓಕೆ, ನಾನು ಡಾಕ್ಟರ್ ಚೆಕ್ ಮಾಡಿಸಿದಾಗ ಥೈರಾಯ್ಡ್ ಇದೆ, ಹೈಪೋಥೈರಾಯ್ಡ್ ಇದೆ ಅಂತ ಹೇಳಿದ್ರು. ಸರಿ, ಬಟ್ ನನಗೆ ಯಾವ ಸಿಂಪ್ಟಮ್ಸ್ ಇಲ್ಲ, ಅಂದ್ರೆ ದಪ್ಪ ಆಗ್ತಿದ್ದೀನಿ ಅಷ್ಟೇ, ಪೀರಿಯಡ್ಸ್ ಪ್ರಾಬ್ಲಮ್ ಇಲ್ಲ, ಡ್ರೈನೆಸ್ ಸ್ಕಿನ್ ಡ್ರೈನೆಸ್ ಹತ್ರ ಏನು ಇಲ್ಲ. ಏಜ್ ಎಷ್ಟಮ್ಮ ನಿಮ್ಗೆ? 28 ಮೇಡಮ್. 28, ಜಸ್ಟ್ 1 ವೀಕ್ ಇಂದ ನಿಮ್ಗೆ ಡಯಾಗ್ನೋಸ್ ಆಗಿದೆ ಥೈರಾಯ್ಡ್ ಇದೆ, ಹೈಪೋಥೈರಾಯ್ಡ್ ಇದೆ ಅಂತ ಹೇಳಿದ್ರು ಡಾಕ್ಟರ್. ನನಗೆ ಫುಡ್ ಎಲ್ಲ ಹೇಗ್ ತಗೋಬೇಕು ಏನು ಗೊತ್ತಿಲ್ಲ ಮೇಡಮ್. ಮಾತ್ರೆ ಕೊಟ್ಟಿದಾರಮ್ಮ? ಹಾ, ಕೊಟ್ಟಿದ್ದಾರೆ, ಡೈಲಿ ಒಂದು ತಗೊಳಕ್ಕೆ. ಎಷ್ಟು ಎಂಸಿಜಿ ಕೊಟ್ಟಿದ್ದಾರೆ? ಗೊತ್ತಿಲ್ಲ ಮೇಡಮ್, 100 MCG ಕೊಟ್ಟಿದ್ದಾರೆ. ಯಾಕಮ್ಮ, ಸೊ 100 MCG ಕೊಟ್ಟಿದ್ದಾರೆ ಅಂದ್ರೆ ಪ್ರಾಬ್ಲಮ್ ಜಾಸ್ತಿ ಇದ್ದಾಗಲೇ ಕೊಡ್ತಾರಲ್ವಾ? ಸೊ TSH ಎಷ್ಟ್ ಇತ್ತು ನೀವು ಟೆಸ್ಟ್ ಮಾಡಿಸಿದಾಗ? ಖಂಡಿತ ಅಮ್ಮ, 100 ಕೊಡ್ತಿದ್ದಾರೆ ಅಂದ್ರೆ ತೊಂದರೆ ಜಾಸ್ತಿ ಇರೋದ್ರಿಂದನೇ ಕೊಟ್ಟಿದ್ದಾರೆ. ಬಟ್ ಇವಾಗ ನಿಮ್ಗೆ ಇವಾಗ ಜಸ್ಟ್ 1 ವೀಕ್ ಇಂದ ಪ್ರಾಬ್ಲಮ್ ಕಾಣಿಸ್ಕೊಳ್ತಾ ಇದೆ, ಡಯಾಗ್ನೋಸ್ ಆಗಿದೆ. ಬಟ್ ಖಂಡಿತ ಇವಾಗ ನಿಮ್ಗೆ ಸಿಂಪ್ಟಮ್ಸ್ ಗಳು ಕಾಣಿಸ್ಕೊಳ್ತಿಲ್ಲ ಅಂತಂದ್ರೆ ಮುಂದೆ ಹಂತ ಹಂತವಾಗಿ ಪ್ರಾಬ್ಲಮ್ ಜಾಸ್ತಿ ಆಗೋ ಚಾನ್ಸಸ್ ಖಂಡಿತ ಇರುತ್ತೆ. ಸೊ ಹೀಗಾಗಿ ಅದನ್ನ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಅಂಡ್ ಮೇನ್ ಆಗಿ ಸ್ವಲ್ಪ ಕ್ಯಾಬೇಜ್ ಆಗ್ಬೋದು, ಕಾಲಿಫ್ಲವರ್ ಆಗ್ಬೋದು, ಅಂದ್ರೆ ಕೋಸುಗಳ ಪದಾರ್ಥಗಳನ್ನ ಸ್ವಲ್ಪ ಅವಾಯ್ಡ್ ಮಾಡಿ, ಆಲೂಗಡ್ಡೆ ಪದಾರ್ಥಗಳನ್ನ ಅವಾಯ್ಡ್ ಮಾಡಿ, ಸೊ ರೆಗ್ಯುಲರ್ ಆಗಿ ಸ್ವಲ್ಪ ವಾಕ್ ಮಾಡಿ, ಎಕ್ಸಸೈಸಸ್ ಮಾಡಿ. ಸೊ ಇಂಥದ್ದೆಲ್ಲ ಕರೆಕ್ಟ್ ಆಗಿ ನೀವು ಫಾಲೋ ಅಪ್ ಮಾಡ್ತಾ ಬಂದ್ರೆ ನಾವು ಸೊಲ್ಯೂಷನ್ ಕೊಡಬಹುದಮ್ಮ. ಅಂಡ್ ಮೇನ್ ಆಗಿ ಹೇಳಿ, ನನಗೆ ಇದು ಲಂಗ್ಸ್ ಪ್ರಾಬ್ಲಮ್ ಬಂದಿದೆ ಮೇಡಮ್, ಕೆಮ್ಮು ಬರ್ತದೆ ತುಂಬಾ, ಕಂಟ್ರೋಲ್ ಬರ್ತಿಲ್ಲ. ಅದು ಲಂಗ್ಸ್ ಪ್ರಾಬ್ಲಮ್ ಅಂತ ಹೇಳಿದಾರ? ಕೆಮ್ಮು ಪದೇ ಪದೇ ಬರ್ತಾ ಇರುತ್ತಾ? ಕೆಮ್ಮು ಪದೇ ಪದೇ ಬರ್ತಾ ಇದೆ, ಮೆಡಿಸಿನ್ ತಗೋತಾ ಇದೀನಿ ಬಟ್ ಕಂಟ್ರೋಲ್ ಆಗ್ತಾ ಇಲ್ಲ. ಸೊ ಖಂಡಿತ ಅಮ್ಮ, ಒಂದ್ಸಲ ಬನ್ನಿ ಅಮ್ಮ. ಸೊ ನಮಾಭಿವೃದ್ಧಿ ಕ್ಲಿನಿಕ್ ಗೆ ಬಂದು ಕನ್ಸಲ್ಟ್ ಮಾಡಿ. ಎಸ್ ಡಾಕ್ಟರ್, ಇನ್ನು ಸಾಕಷ್ಟು ಕಾಂಪ್ಲಿಕೇಶನ್ಸ್ ವಿಚಾರವಾಗಿ ಹೇಳ್ತಾ ಇದ್ರಿ. ಎಲ್ಲೋ ಒಂದ್ ಕಡೆ ಇನ್ಫರ್ಟಿಲಿಟಿ ಕೂಡ ಲೀಡ್ ಆಗತ್ತೆ ಥೈರಾಯ್ಡ್ ಅಂಡ್ PCOD ಇದ್ದಾಗ ಅಂತ. ಸೊ ಇನ್ನು ಕನ್ಸೀವ್ ಆಗ್ಬೇಕು ಅನ್ನೋರು ಥೈರಾಯ್ಡ್ ಇದ್ದಾಗ PCOD ಇದ್ದಾಗ ಕಷ್ಟ ಆಗತ್ತಾ ಅಥವಾ ಆಗೋ ಚಾನ್ಸಸ್ ಇರಲ್ವಾ ಹೇಗೆ ಡಾಕ್ಟರ್? ಸಿ, ಆಲ್ಮೋಸ್ಟ್ ಚಾನ್ಸಸ್ ಇರುತ್ತೆ, ಬಟ್ ಮೇನ್ ಆಗಿ ಕಾಂಪ್ಲಿಕೇಶನ್ಸ್ ಲೆವೆಲ್ ಜಾಸ್ತಿ ಇರುತ್ತೆ. ಎಷ್ಟೋ ಜನ ಪೇಷಂಟ್ಸ್ ಗೆ PCOD ಸಮಸ್ಯೆ ಇದ್ರು ಕೂಡ ಖಂಡಿತ ಕನ್ಸೀವ್ ಆಗಿರ್ತಾರೆ, ಬಟ್ ಕನ್ಸೀವ್ ಆದ ನಂತರ ಮೇನ್ ಆಗಿ ಅಬೋರ್ಷನ್ ಮತ್ತೆ ಮಿಸ್ ಕ್ಯಾರೇಜ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹೀಗಾಗಿ ಅಲ್ಲಿ ಮೇನ್ ಪ್ರಾಬ್ಲಮ್ ಏನಾಗ್ತಾ ಇರುತ್ತೆ ಅಂದ್ರೆ, ಸೊ ಪೀರಿಯಡ್ಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ಕನ್ಸೀವ್ ಆಗೋದಕ್ಕೆ. ಬಿಕಾಸ್ 28-30 ಡೇಸ್ ನಾರ್ಮಲ್ ಆಗಿ, ಸೊ ಮಂತ್ಲಿ ಕರೆಕ್ಟ್ ಆಗಿ ಸೈಕಲ್ಸ್ ಆದ್ರೆ ಮಾತ್ರ ಹಾರ್ಮೋನ್ಸ್ ಟೈಮ್ಗೆ ಕರೆಕ್ಟ್ ಆಗಿ ರಿಲೀಸ್ ಆಗ್ತಾ ಹೋಗುತ್ತೆ. ಸೊ ಯಾವಾಗ ಅದೇ ಹಾರ್ಮೋನ್ಸ್ ರಿಲೀಸ್ ಆಗೋದಕ್ಕೆ ಕಷ್ಟ ಆಗ್ತಾ ಹೋಗುತ್ತೆ, ಸೊ ಅವಾಗ ಕನ್ಸೀವ್ ಆಗೋದಕ್ಕೆ ಕಷ್ಟ ಆಗೋದು. ಸೊ ಹೀಗಾಗಿ ನಿಮ್ಗೆ ಥೈರಾಯ್ಡ್ ಸಮಸ್ಯೆ ಇರ್ಬೋದು, ಅದರ್ ಮೆಟಾಬಾಲಿಕ್ ಡಿಸೀಸಸ್ ಇರ್ಬೋದು, ಅದರ್ ಹಾರ್ಮೋನ್ ಡಿಸೀಸಸ್ ಇರ್ಬೋದು. ಸೊ ಎಸ್ಪೆಷಲಿ ಹೆಣ್ಮಕ್ಳಲ್ಲಿ ಮೇನ್ ಆಗಿ ಪೀರಿಯಡ್ಸ್ ಮೇಲೆ ಎಫೆಕ್ಟ್ ಆಗ್ತಾ ಹೋಗುತ್ತೆ, ಈವನ್ ಥೈರಾಯ್ಡ್ ಮತ್ತೆ ಅದರ್ ಹಾರ್ಮೋನ್ ಡಿಸೀಸ್ ಇರೋದು. ಸೊ ಮೇಲ್ಸ್ ಅಲ್ಲೂ ಕೂಡ ಕೌಂಟ್ಸ್ ನ ಕಡಿಮೆ ಆಗೋದಕ್ಕೆ, ಅಂದ್ರೆ ಇವಾಗ ಸ್ಪರ್ಮ್ ಕೌಂಟ್ ಕಡಿಮೆ ಆಗೋದಕ್ಕೂ ಕೂಡ ಕಾರಣ ಆಗುತ್ತೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಮೇಲ್ಸ್ ಇರ್ಬೋದು, ಫಿಮೇಲ್ಸ್ ಇರ್ಬೋದು, ಒಂದು ಸಲ ನಿಮ್ಗೆ ಥೈರಾಯ್ಡ್ ಪ್ರಾಬ್ಲಮ್ ಅನ್ನೋದು ಡಯಾಗ್ನೋಸ್ ಆಗಿದೆ, ಹೆಣ್ಮಕ್ಳಲ್ಲಿ PCOD ಸಮಸ್ಯೆ ಡಯಾಗ್ನೋಸ್ ಆಗಿದೆ ಅಂದ್ರೆ, ಸೊ ಅದನ್ನ ಓನ್ಲಿ ಹಾರ್ಮೋನ್ಸ್ ಟ್ಯಾಬ್ಲೆಟ್ಸ್ ತಗೊಳ್ಳಿಕ್ ಹೋಗ್ಬೇಡಿ. ಸೊ ಓನ್ಲಿ ಸಪ್ಲಿಮೆಂಟರಿ ಮೆಡಿಕೇಶನ್ಸ್ ತಗೊಂಡು ಸೈಕಲ್ಸ್ ಕರೆಕ್ಟ್ ಆಗಿ ಮಾಡ್ಕೊಳ್ಳೋದಂತ ಅಲ್ಲ. ಸೊ ನ್ಯಾಚುರಲ್ ಆಗಿ PCOD ಅಂತಂದ್ರೆ ಆ ಸಿಸ್ಟ್ ಅನ್ನ ಕಂಪ್ಲೀಟ್ಲಿ ಕರಗಿಸೋದಕ್ಕೆ ಮೆಡಿಕೇಶನ್ಸ್ ನೀವು ತಗೊಂಡ್ರೆ ನಿಮ್ಮ ಪ್ರಾಬ್ಲಮ್ಗೆ ನಾವು ಸೊಲ್ಯೂಷನ್ ಕೊಡೋದಕ್ಕೆ ಹೆಲ್ಪ್ ಮಾಡಬಹುದು. ಓಕೆ ಡಾಕ್ಟರ್. ಸೊ ಮತ್ತೊಬ್ರು ಕಾಲರ್ ಕೂಡ ವೇಟ್ ಮಾಡ್ತಾ ಇದಾರೆ. ನಮಸ್ಕಾರ. ಹಲೋ, ನಮಸ್ಕಾರ ಮೇಡಮ್. ತಮ್ಮ ಹೆಸರು? ಹಲೋ ಹೇಳಿ, ತಮ್ಮ ಹೆಸರು? ಸಂತನಾ ಅಂತ ಮಾತಾಡ್ತಿರೋದು. ಮಾತಾಡಿ ಡಾಕ್ಟರ್ ಇದಾರೆ. ಹಲೋ ಹಲೋ ಹಲೋ, ಕೇಳಿಸ್ತಾ ಇದಮ್ಮ ಹೇಳಿ. ಕೇಳಿಸ್ತಾ ಇದೆ, ಹೇಳಿ ಮೇಡಮ್. ಹೇಳಿ, ಏನ್ ಸಮಸ್ಯೆ ಇದೆ? ನಮಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಮೇಡಮ್. ಓಕೆ, ಯಾವಾಗಿಂದ ಇದೆ, ಏನ್ ಪ್ರಾಬ್ಲಮ್ ಆಗ್ತಿದೆ? 4 ತಿಂಗಳಿಂದ ಮೇಡಮ್. ಏನ್ ಸಮಸ್ಯೆ ಕಾಣಿಸ್ಕೊಂತಿದೆ? ಅದೇ ಗಂಟ್ಲು ನೋವು ಬರುತ್ತೆ, ಉರಿ ತರ ಈ ತರ ಸಮಸ್ಯೆ ಬರುತ್ತೆ ಮೇಡಮ್. ವಯಸ್ಸೆಷ್ಟು ನಿಮ್ಗೆ? ವಯಸ್ಸು 20 ಮೇಡಮ್. ನೋಡಿ ಮಾ, 20 ಏಜ್ ಅಂತ ಹೇಳ್ತಾ ಇದ್ದೀರಾ, ಆಲ್ರೆಡಿ ಥೈರಾಯ್ಡ್ ಸಮಸ್ಯೆ ಬಂದಿದೆ. ಸೊ 20 ವಯಸ್ಸಲ್ಲಿ ನಮ್ಗೆ ಥೈರಾಯ್ಡ್ ಸಮಸ್ಯೆ ಬಂದಿದೆ ಅಂತಂದ್ರೆ, ಸೊ ನಿಮ್ಮ ಬಾಡಿ ಫಂಕ್ಷನ್ಸ್ ನಲ್ಲಿ ಡಿಸ್ಟರ್ಬೆನ್ಸ್ ತುಂಬಾ ಆಗ್ತಾ ಹೋಗುತ್ತಮ್ಮ. ಮುಟ್ಟಿನ ಸಮಸ್ಯೆಗಳು ಕಾಣಿಸ್ಕೊಳ್ಳಿಕ್ ಸ್ಟಾರ್ಟ್ ಆಗುತ್ತೆ, ಹೇರ್ ಫಾಲ್ ಆಗೋದು, ಸುಸ್ತಾಗೋದು, ಸೊ ಜಾಯಿಂಟ್ಸ್ ಪೇನ್ ಕಾಣಿಸ್ಕೊಳ್ಳುವಂತದ್ದು, ಸೊ ಇದೆಲ್ಲ ಸಮಸ್ಯೆಗಳು ಕಾಣಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹೀಗಿದ್ದಾಗ ನೀವು ಇಂಗ್ಲಿಷ್ ಮೆಡಿಸಿನ್ಸ್ ತಗೊಂತಾ ಬಂದ್ರೆ, ಸೊ ಓನ್ಲಿ ರಿಪೋರ್ಟ್ಸ್ ಮಾತ್ರ ನಾರ್ಮಲ್ ಆಗುತ್ತೆ, ಬಟ್ ರಿಪೋರ್ಟ್ಸ್ ನ ಜೊತೆಗೆ ನಿಮ್ಮ ಕಂಡೀಷನ್ಸ್ ನಾರ್ಮಲ್ ಆಗೋದ್ರ ಜೊತೆಗೆ
ಫ್ಯೂಚರ್ ಅಲ್ಲಿ ಬರುವಂತ ಕಾಂಪ್ಲಿಕೇಶನ್ಸ್ ಗಳನ್ನ ನಾವು ಅವಾಯ್ಡ್ ಮಾಡಬೇಕು ಅಂತಂದ್ರೆ ಸೊ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಅಲ್ಲಿ ನಾವು ಅಡ್ವಾನ್ಸ್ಡ್ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಅಂತ ಮೆಡಿಸಿನ್ಸ್ ಗಳನ್ನ ಕೊಡ್ತಾ ಬರ್ತೀವಿ. ಸೊ ಆ ಮೆಡಿಸಿನ್ಸ್ ಅನ್ನ ನೀವು ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡ್ತಾ ಬಂದ್ರೆ ಸೊ ಥೈರಾಯ್ಡ್ ಕಾಯಿಲೆಯನ್ನ ಕಂಪ್ಲೀಟ್ ಆಗಿ ವಾಸಿ ಮಾಡೋದಕ್ಕೆ ನಾವು ನಿಮ್ಗೆ ಹೆಲ್ಪ್ ಮಾಡಬಹುದು. ಓಕೆ, ಧನ್ಯವಾದಗಳಮ್ಮ ಕಾಲ್ ಮಾಡಿದಕ್ಕೆ. ನೇರವಾಗಿ ಬಂದು ಡಾಕ್ಟರ್ನ ಭೇಟಿ ಮಾಡಿ. ಕಾರ್ಯಕ್ರಮದಲ್ಲಿ ಮತ್ತೊಬ್ರು ಕಾಲರ್ ಕೂಡ ವೇಟ್ ಮಾಡ್ತಾ ಇದಾರೆ. ಇನ್ನವರ ಪ್ರಶ್ನೆ ಏನು ಅಂತ ಕೇಳೋಣ. ಹಲೋ. ಹಲೋ, ನಮಸ್ಕಾರ ಅಮ್ಮ, ತಮ್ಮ ಹೆಸರು? ಧನು ಅಂತ ಮೇಡಮ್. ಯಾವರಿಂದ ಕಾಲ್ ಮಾಡ್ತಿದ್ದೀರಾ? ಮಂಡ್ಯ. ಮಾತಾಡಿ, ಡಾಕ್ಟರ್ ಇದಾರೆ. ಹಲೋ. ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ ಅಮ್ಮ, ಹೇಳಿ. ಪ್ರಾಬ್ಲಮ್ ಇದೆ ಸ್ವಲ್ಪ. ಹೇಳಿ, ಯಾವಾಗಿಂದ ಇದೆ? ಏನ್ ಟ್ರೀಟ್ಮೆಂಟ್ ತಗೊಂತಿದ್ದೀರಾ? ಟ್ರೀಟ್ಮೆಂಟ್ ಅಂದ್ರೆ ಟ್ಯಾಬ್ಲೆಟ್ಸ್ ತಗೊಂಡ್ರೆ ಮಾತ್ರ ಆಗೋದು ಪೀರ್ಸ್. ಓಕೆ, ಇಲ್ಲಾಂದ್ರೆ ಇಲ್ಲ. ಇಲ್ಲ, 2 ಮಂತ್ಸ್ ಆದ್ರೂ ಆಗುತ್ತೆ. ಓಕೆ, ವಯಸ್ಸು ಎಷ್ಟಮ್ಮ? ಮದ್ವೆ ಆಗಿದೆನಾ? ಮದ್ವೆ ಆಗಿದೆ, ಒಂದ್ ಮಗು ಇದೆ, 30 ಇಯರ್ಸ್. ಓಕೆ ಅಮ್ಮ, ಸೊ ನೋಡಿ, ನೀವೇ ಹೇಳ್ತಾ ಇದ್ದೀರಾ ಮೆಡಿಸಿನ್ಸ್ ತಗೊಂಡ್ರೆ ಮಾತ್ರ ಪಿರಿಯಡ್ ಆಗುತ್ತೆ ಅಂತ. ಸೊ ನೋಡಿ, ನಾರ್ಮಲ್ ಆಗಿ ನಾನು ಹೇಳ್ತಾ ಇದ್ದೀನಿ. ಸೊ ಮಂತ್ಲಿ ಅಂದ್ರೆ 28-30 ದಿವಸಕ್ಕೆ ಹೆಣ್ಮಕ್ಳಿಗೆ ಕರೆಕ್ಟ್ ಆಗಿ ಮುಟ್ಟು ಆಗ್ತಾ ಇರಬೇಕು. ಸೊ ಒಂದು 2-5 ಡೇಸ್ ಹೆಚ್ಚು ಕಡಿಮೆ ಆದ್ರೆ ನಡೆಯುತ್ತೆ. ಬಟ್ ಆದ್ರೆ ಮಾತ್ರೆ ತಗೊಂಡ್ರೆ ಮಾತ್ರ ನನ್ಗೆ ಪೀರಿಯಡ್ಸ್ ಆಗುತ್ತೆ, ಇಲ್ಲ ಅಂದ್ರೆ ಸೊ ಒಂದೊಂದು ವರ್ಷ ಆದ್ರೂ ಕೂಡ ಪೀರಿಯಡ್ಸ್ ಆಗೋದಿಲ್ಲ ಅಂದಾಗ ಖಂಡಿತ ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಬಾಡಿ ಫಂಕ್ಷನ್ಸ್ ಅಲ್ಲಿ ತುಂಬಾನೇ ಡಿಸ್ಟರ್ಬೆನ್ಸ್ ಆಗೋ ಚಾನ್ಸಸ್ ಇರುತ್ತೆ. ದಿನೇ ದಿನೇ ದಪ್ಪ ಆಗೋದು ಅಥವಾ ಸಣ್ಣ ಆಗೋದು ಅಥವಾ ಹೇರ್ ಫಾಲ್ ಆಗೋದು, ತುಂಬಾ ಸುಸ್ತು ಜಾಸ್ತಿ ಆಗುವಂತದ್ದು, ನಿಮ್ಮ ಇಮ್ಯುನಿಟಿ ಲೆವೆಲ್ ಕಡಿಮೆ ಆಗುವಂತದ್ದು. ಹಲೋ, ಹೇಳಿ ಅಮ್ಮ. ಏನಾರ ಕೆಲಸ, ಸ್ವಲ್ಪ ಸುಸ್ತಿದೆ ಬೆಳಗ್ಗೆ ಟೈಮ್, ಏನಾರ ಕೆಲಸ ಮಾಡಕ್ ಹೋದ್ರೆ ಸುಸ್ತು, ಕಾಲೆಲ್ಲ ಸೋತ್ಕೊಂಡಂಗ ಆಗುದು. ಹೌದಮ್ಮ, ಅದನ್ನೇ ಹೇಳ್ತಿರೋದು. ಏಜ್ ಕೂಡ ತುಂಬಾ ಇನ್ನು ಕಮ್ಮಿ ಇದೆ, 30 ವಯಸ್ಸು ಅಂತ ಹೇಳ್ತಾ ಇದ್ದೀರಾ. ಸೊ ಹಾರ್ಮೋನ್ ನಿಮ್ ಬಾಡಿನಲ್ಲಿ ಕಡಿಮೆ ಇದೆ ಅಮ್ಮ. ಸೊ PCOD ಸಮಸ್ಯೆ ಇರೋದ್ರಿಂದ ಥೈರಾಯ್ಡ್ ಸಮಸ್ಯೆಗಳು ಕೂಡ ಕಾಣಿಸ್. ನಿಮ್ ಥೈರಾಯ್ಡ್ ಸಮಸ್ಯೆ ಇದೇನಮ್ಮ? ಇಲ್ಲ, ಚೆಕ್ ಮಾಡ್ತಿಲ್ಲ ಮೇಡಮ್. ಗಂಟ್ಲು ಮತ್ತೆ ಕಿವಿ, ಒಂದ್ ಸೈಡ್ ಕಿವಿ ಎಲ್ಲ ನೋವು ಬರುತ್ತೆ, ಮತ್ತೆ ಕಿವಿ ಹತ್ರ ಸ್ಕಿನ್ ತರ ಇದು ಅಲರ್ಜಿ ತರ ಆಗಿದೆ. ಸೊ ಆತರ ಇದ್ರೆ ಖಂಡಿತ ಟೆಸ್ಟ್ ಮಾಡಿಸ್ಕೊಳ್ಳಿ ಅಮ್ಮ. ಈಗ ನೋಡಿ, ಯಾವ್ದೇ ರೀತಿ ಮೇಲೆ ಎಲ್ಲರಿಗೂ ಒಂದೇ ತರ ಸಿಂಪ್ಟಮ್ಸ್ ಗಳು ಕಾಣಿಸ್ಕೊಳ್ತಾ ಇದೆ ಅಂದ್ರೆ ನಾವು ಡೈರೆಕ್ಟ್ ಆಗಿ ನಿಮ್ಗೆ ಇದೇ ಕಾಯಿಲೆ ಇದೆ ಅಂತ ಹೇಳೋದಕ್ ಆಗೋದಿಲ್ಲ. ಸೊ ಹೀಗಾಗಿ ಥೈರಾಯ್ಡ್ ಮತ್ತೆ ಹೊಟ್ಟೆ ಭಾಗದ ಸ್ಕ್ಯಾನ್ ಅನ್ನ ಮಾಡಿಸ್ಕೊಳ್ಳಿ. ಸೊ ಆ ರಿಪೋರ್ಟ್ಸ್ ಅಲ್ಲಿ ಏನಾದ್ರೂ ತೊಂದರೆ ಬಂದ್ರೆ ನೀವು ಖಂಡಿತ ಇಮಿಡಿಯೇಟ್ ಆಗಿ ಹೋಮಿಯೋಪತಿ ಟ್ರೀಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡ್ಕೋಬಹುದು. ಓಕೆ, ಧನ್ಯವಾದಗಳು ಕಾಲ್ ಮಾಡಿದಕ್ಕೆ. ಇನ್ನು ಡಾಕ್ಟರ್, ಈ ಥೈರಾಯ್ಡ್ ಸಮಸ್ಯೆಗೆ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ನಲ್ಲಿ ಯಾವ ರೀತಿಯಾಗಿರುವಂತಹ ಅಡ್ವಾನ್ಸ್ ಚಿಕಿತ್ಸೆ ಇದೆ ಅಂತ ಹೇಳ್ತೀರಾ? ಸಿ, ಫಸ್ಟ್ ಆಫ್ ಆಲ್, ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಅಲ್ಲಿ ಮತ್ತೆ ಬೇರೆ ಇವಾಗ ಹೋಮಿಯೋಪತಿ ಟ್ರೀಟ್ಮೆಂಟ್ ಇರಬಹುದು, ಅದರ್ ಸೆಕ್ಟರ್ಸ್ ಇರಬಹುದು, ನಾವಿಲ್ಲಿ ಏನ್ ಡಿಫ್ರೆನ್ಸ್ ತೋರಿಸ್ತಾ ಇದೀವಿ ಅಂತಂದ್ರೆ, ಸೊ ಫಸ್ಟ್ ಆಫ್ ಆಲ್ ಥೈರಾಯ್ಡ್ ಮತ್ತೆ PCOD ಸಮಸ್ಯೆ ಅನ್ನೋದು ಲೈಫ್ ಲಾಂಗ್ ಕಾಡುತ್ತೆ, ಇದಕ್ಕೆ ಟ್ರೀಟ್ಮೆಂಟ್ ಇಲ್ಲ ಅನ್ನೋದನ್ನ ನಾವಿಲ್ಲಿ ಡಿಫ್ರೆನ್ಸ್ ಅನ್ನ ತೋರಿಸ್ತಾ ಇದೀವಿ. ಸೊ ನಮ್ಮ ಹತ್ರ ಖಂಡಿತ ಟ್ರೀಟ್ಮೆಂಟ್ ಇರುತ್ತೆ, ಮತ್ತೆ ನಿಮ್ಗೆ ಇಲ್ಲಿ ಒಂದು ಶಾಶ್ವತ ಪರಿಹಾರ ಕೊಡೋದಕ್ಕೂ ನಾವು ಹೆಲ್ಪ್ ಮಾಡಬಹುದು. ಸೊ ಯಾಕಂದ್ರೆ ನಾವಿಲ್ಲಿ ಸಪ್ಲಿಮೆಂಟರಿ ಮೆಡಿಕೇಶನ್ಸ್ ಗಳನ್ನ ಕೊಡ್ತಾ ಇಲ್ಲ, ಹಾರ್ಮೋನ್ಸ್ ಟ್ಯಾಬ್ಲೆಟ್ಸ್ ಗಳನ್ನ ಕೊಡ್ತಾ ಇಲ್ಲ. ಸೊ ಓನ್ಲಿ ತಗೊಂಡಾಗ ಮಾತ್ರ ಪೀರಿಯಡ್ಸ್ ಆಗೋದಕ್ಕೆ ಅಂತ ಆ ತರ ಮೆಡಿಸಿನ್ಸ್ ಕೂಡ ನಾವು ಕೊಡ್ತಾ ಇಲ್ಲ. ಸೊ ಏನ ಬಾಡಿನಲ್ಲಿ ಯಾವ ತರದ ಹಾರ್ಮೋನ್ಸ್ ನಿಮ್ಮ ಬಾಡಿನಲ್ಲಿ ಕಡಿಮೆ ಆಗ್ತಿದೆ, ಸೊ ಯಾವ ಹಾರ್ಮೋನ್ಸ್ ಕಡಿಮೆ ಆಗೋದ್ರಿಂದ ಈ ತರ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದೆ, ಹಾರ್ಮೋನ್ಸ್ ಅನ್ನ ನ್ಯಾಚುರಲ್ ಆಗಿ ಸೀಕ್ರೇಷನ್ ಆಗೋದಕ್ಕೆ ಹೋಮಿಯೋಪತಿ ಮೆಡಿಕೇಶನ್ಸ್ ಅನ್ನ ನಾವು ಕೊಡ್ತಾ ಇರ್ತೀವಿ. ಸೊ ನಮ್ಮ ಮೆಡಿಕೇಶನ್ಸ್ ಜೊತೆಗೆ ಕರೆಕ್ಟ್ ಆಗಿ ನೀವು ಫಾಲೋ ಅಪ್ ಮಾಡೋದ್ರ ಜೊತೆಗೆ ಸ್ವಲ್ಪ ಲೈಫ್ ಸ್ಟೈಲ್ ಹೇಗೆ ಚೇಂಜಸ್ ಮಾಡ್ಕೊಬೇಕು, ಸೊ ಫುಡ್ ಮ್ಯಾನೇಜ್ಮೆಂಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ನ್ಯಾಚುರಲ್ ಆಗಿ ಒಂದು ಸಲ ಹಾರ್ಮೋನ್ ಅನ್ನ ಉತ್ಪತ್ತಿ ಆಗ್ತಾ ಹೋದ್ರೆ ಸೊ ನಿಮ್ಮ ಕಾಯಿಲೆಗೆ ಒಂದು ಶಾಶ್ವತ ಪರಿಹಾರ ಕೊಡೋದಕ್ಕೆ ಹೆಲ್ಪ್ ಮಾಡಬಹುದು. ಸೊ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಅಲ್ಲಿ ನಾವು ಕೊಡ್ತಾ ಇರುವಂತದ್ದು ಅಡ್ವಾನ್ಸ್ಡ್ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಟ್ರೀಟ್ಮೆಂಟ್. ಸೊ ಈ ಟ್ರೀಟ್ಮೆಂಟ್ ಏನ್ ಮಾಡುತ್ತೆ ಅಂದ್ರೆ, ಸೊ ಥೈರಾಯ್ಡ್ ಅನ್ನ ಲೈಫ್ ಲಾಂಗ್ ಸಫರ್ ಆಗುವಂತ ಅವಶ್ಯಕತೆ ನಿಮ್ಗೆ ಇರೋದಿಲ್ಲ, ಅದೇ ತರ PCOD ಸಮಸ್ಯೆಗೂ ಕೂಡ ನಿಮ್ಗೆ ಲೈಫ್ ಲಾಂಗ್ ಸಫರ್ ಆಗುವಂತ ಅವಶ್ಯಕತೆನೂ ಕೂಡ ಇರೋದಿಲ್ಲ. ಸೊ ಹೀಗಾಗಿ ಕಾಯಿಲೆ ಎಲ್ಲಿಂದ ಶುರು ಆಗಿದೆ ಅದನ್ನ ನಾವು ರೂಟ್ ಇಂದ ತೆಗೆಸ್ಕೊಂಡ್ರೆ ಒಂದು ಕಂಪ್ಲೀಟ್ ರಿಸಲ್ಟ್ ಕೊಡೋದಕ್ಕೆ ಹೆಲ್ಪ್ ಮಾಡಬಹುದು. ಓಕೆ ಡಾಕ್ಟರ್, ಕಾರ್ಯಕ್ರಮದಲ್ಲಿ ಬಂದು ಥೈರಾಯ್ಡ್ ಹಾಗೆ PCOD ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಮಾಹಿತಿ ಅಂಡ್ ಕಾಲರ್ಸ್ ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀರ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ ಅಸ್. ನಮಸ್ಕಾರ. ಥ್ಯಾಂಕ್ ಯು. ವೀಕ್ಷಕರೇ, ನೀವು ಕೂಡ ಡಾಕ್ಟರ್ ಸ್ವಪ್ನಾಲಿ ಅವ್ರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತಂದ್ರೆ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಗೆ ವಿಸಿಟ್ ಮಾಡಿ, ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಅಪಾಯಿಂಟ್ಮೆಂಟ್ ಫೋನ್ ನಂಬರ್ಸ್ ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ನಮ್ಮ ಹೋಮಿಯೋಪತಿ ಕ್ಲಿನಿಕ್ ನಲ್ಲಿ ಅಡ್ವಾನ್ಸ್ ಹೋಮಿಯೋಪತಿ ಚಿಕಿತ್ಸೆಗಳನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಆಗಿದೆ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ.